ಆಯ್ಕೆ ಅಲ್ಲ, ಅದು ದೇವರ ಆಯ್ಕೆ ಆಗಿದೆ. ಗೊತ್ತಿಲ್ಲ ಯಾರು ಯಾವ ವಿಧದಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಕೆಲವರು ಹೇಳಬಹುದು ನಾನು ಬಹಳ ನಂಬಿಗಸ್ತನಾದದ್ರಿಂದ ಕ್ರಿಸ್ತನು ನನಗೆ ದೇವರಾಗಿದ್ದಾನೆ, ನಾನು ಬಹಳ ಪರಿಶುದ್ಧನಾಗಿರುವುದರಿಂದ ದೇವರು ನನಗೆ ದೇವರಾಗಿದ್ದಾನೆ, ನಾನು ಬಹಳ ಒಳ್ಳೆಯವನಾಗಿರುವುದರಿಂದ ದೇವರು ನನ್ನನ್ನು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಕೆಲವರ ಒಂದು ನಂಬಿಕೆ ಇರಬಹುದು. ಆದರೆ ವೇದ ವಾಕ್ಯ ಹೇಳ್ತದೆ, ಸತ್ಯ ವಾಕ್ಯ ಬೋಧಿಸ್ತಾ ಇದೆ, ದೇವರು ಯಾರನ್ನಾದರೂ ಆಯ್ಕೆ ಮಾಡಬೇಕಾದರೆ ಆತನ ಚಿತ್ತದಿಂದ, ಆತನ ಉದ್ದೇಶದಿಂದ, ಆತನ ಯೋಜನೆಯಿಂದ ಆತನೇ ಆರಿಸಿಕೊಂಡು ತನಗಾಗಿ ಪ್ರತ್ಯೇಕಿಸಿಕೊಂಡಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲೋ, ಯಾರಾದರೂ ನಾವು ಆಯ್ಕೆ ಮಾಡಬೇಕು. ಮನುಷ್ಯನ ಆಯ್ಕೆ ಒಂದು ಕಡೆ ಇದ್ರೆ ದೇವರ ಆಯ್ಕೆ ಇನ್ನೊಂದು ಕಡೆ ಇದೆ. ಸ್ವಲ್ಪ ನಾನು ಹೇಳುವುದನ್ನು ಅರ್ಥ ಮಾಡಿಕೊಳ್ಳಿ. ಮನುಷ್ಯನ ಆಯ್ಕೆ ಒಂದು ಕಡೆ, ದೇವರ ಆಯ್ಕೆ ಇನ್ನೊಂದು ಕಡೆ. ಇದರ ಅರ್ಥ ಮನುಷ್ಯನ ಆಯ್ಕೆ ಮಾಡಬೇಕಾದ್ರೆ ಯಾವುದು ಒಳ್ಳೆದ್ದು ಎಂಬುದ ಹುಡುಕಿ ಆಯ್ಕೆ ಮಾಡಿಕೊಳ್ತಾನೆ. ಯಾವುದು ಒಳ್ಳೆದ್ದು, ಯಾವುದು ಚೆನ್ನಾಗಿದೆ, ಯಾವುದು ವಿಶೇಷವಾಗಿದೆ, ಯಾವುದು ಬಲವುಳ್ಳದಾಗಿದೆ, ಅದನ್ನ ಮನುಷ್ಯನ ಆಯ್ಕೆ ಆಗಿದೆ. ಆದರೆ ದೇವರ ಆಯ್ಕೆ ವಾಕ್ಯ ಹೇಳ್ತದೆ, ಅಲ್ಲೂ ನಾನು ಕೆಟ್ಟು ಹೋದವರನ್ನ, ಕೆಲಸಕ್ಕೆ ಬಾರದವರನ್ನ, ಯೋಗ್ಯತೆ ಇಲ್ಲದವರನ್ನ, ಗಣನೆಗೆ ಬಾರದವರನ್ನ ಹುಡುಕಿ ಆರಿಸಿ ನನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದೇನೆ. ಅನೇಕರ ಒಂದು ಯೋಚನೆ ಇರಬಹುದು, ಅನೇಕರ ಒಂದು ಉದ್ದೇಶ ಇರಬಹುದು. ಓ, ನಾನು ನೀತಿವಂತನಾಗಿರುವುದರಿಂದ, ನಾನು ಪರಿಶುದ್ಧನಾಗಿರುವುದರಿಂದ ದೇವರು ನನ್ನನ್ನು ಕರ್ತಿದ್ದಾನೆ, ನನ್ನನ್ನು ಪ್ರೀತಿ ಮಾಡ್ತಾನೆ, ನನ್ನ ಮೇಲೆ ಅಭಿಷೇಕ ಮಾಡ್ತಾ ಇದ್ದಾನೆ, ನನಗೆ ಪ್ರವಾದನೆ ಮಾಡ್ತಾ ಇದ್ದಾನೆ, ನನಗೆ ದರ್ಶನ ಕೊಡ್ತಾ ಇದ್ದಾನೆ, ನನಗೆ ಡೈರೆಕ್ಟ್ ಆಗಿ ಮಾತಾಡ್ತಾ ಇದ್ದಾನೆ ಎಂಬುದು ಕೆಲವರು ಅನಿಸ್ಕೊಳ್ಬಹುದು. ಆದರೆ ದೇವರ ಆಯ್ಕೆ ಅದಲ್ಲ. ದೇವರ ಆಯ್ಕೆ ಯೋಗ್ಯತೆ ಇಲ್ಲದವರನ್ನ ಆರಿಸಿ ತನಗೋಸ್ಕರ ಪ್ರತ್ಯೇಕಿಸಿದಾನ. ಯಾರಿಗಾದ್ರೂ ಅರ್ಥ ಆದ್ರೆ ಒಂದು ಸಾರಿ ಸ್ವಲ್ಪ ಕೈಗಳ ಮೇಲೆತ್ತಿ ಸ್ತೋತ್ರ ಹೇಳ್ತೀರ, ಹೌದು ದೇವರೇ, ನಾನು ಯೋಗ್ಯತೆ ಇಲ್ಲದವನಾಗಿದ್ದೇನೆ, ಆದರೆ ನೀನು ನನ್ನನ್ನು ಆಯ್ಕೆ ಮಾಡಿದೆಯಲ್ಲ. ಇವತ್ತು ನಾವು ಆರಾಧನೆ ಮಾಡ್ತಾ ಇರುವುದು ನಮ್ಮಿಂದಲ್ಲ, ದೇವರ ಆರಿಸುವಿಕೆ ನಮ್ಮ ಮೇಲಿರುವುದರಿಂದ ನಾವು ಆತನ ಆರಾಧಿಸ್ತಾ ಇದ್ದೇವೆ. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಸಭೆಯಲ್ಲಿ ಸೇರಿ ಬರಬೇಕಾದ್ರೆ ಈ ಆಯ್ಕೆ ನಿನ್ನದಲ್ಲ, ಇದು ದೇವರ ಆಯ್ಕೆ ಆಗಿದೆ. ದೇವರೇ ನಿನ್ನ ಎಲ್ಲೋ ತಿಪ್ಪಿಯಲ್ಲಿರುವ ನಿನ್ನ, ಬೂದಿಯಲ್ಲಿರುವ ನಿನ್ನ, ಗಣನೆಗೆ ಬಾರದ ನಿನ್ನ, ಪಾಪದಲ್ಲಿ ಮುಳುಗಿದ ನಿನ್ನ ಹುಡುಕಿ ಆತನು ಹೇಳ್ತಾ ಇದ್ದಾನೆ, ಇವನು ನನಗೋಸ್ಕರ ಆರಿಸ್ಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕ್ರಿಸ್ತಿಯ ಜೀವನ ಎಷ್ಟೇ ಸೇವಕರ ಒಂದು ಸಾಕ್ಷಿ ನಾವು ಕೇಳಬೇಕಾದ್ರೆ ಅವ್ರು ಹೇಳ್ತಾರೆ, ನಾನು ಎಲ್ಲೋ ಇದ್ದೆ, ನಾನು ಬಹಳ ಒಳ್ಳೆಯವನಾಗಿದ್ದ ದೇವರು ಅದಕ್ಕೆ ನನಗೆ ಆರಿಸ್ಕೊಂಡು ಅನ್ನೋ ಯಾವ ಸೇವಕರು ಗೊತ್ತಿಂತ ಹೇಳಿದಂತೂ ನನ್ನ ಕಿವಿಯಿಂದ ನಾನು ಕೇಳಿಲ್ಲ, ನಾವು ಕೇಳಿರಬಹುದನ್ನು ಗೊತ್ತಿಲ್ಲ. ನಾನು ಕೆಟ್ಟವನಾಗಿದ್ದೆ, ನಾನು ಕಳ್ಳನಾಗಿದ್ದೆ, ನಾನು ಮೋಸಗಾರನಾಗಿದ್ದೆ, ನಾನು ತಪ್ಪಿ ಹೋಗಿದ್ದೆ, ನಾನು ವ್ಯಭಿಚಾರಿಯಾಗಿದ್ದೆ, ನಾನು ಕೆಲಸಕ್ಕೆ ಬಾರದೆ ಅಲಿತಾ ಇದ್ದೆ. ಆದರೆ ದೇವರು ನನ್ನನ್ನು ಹುಡುಕಿ ಕರೆದು ತನ್ನ ಜೊತೆಯ ಸಿಂಹಾಸನದಲ್ಲಿ, ಇವತ್ತು ನಾನು ಹೇಳ್ತೇನೆ, ಯಾರಾದರೂ ಕ್ರಿಸ್ತನಲ್ಲಿ ಇರಬೇಕಾದ್ರೆ ನಿಮ್ಮ ಮೊದಲನೇ ಸ್ಥಿತಿ ಜೀರೋ, ಆಮೇಲೆ ಹೀರೋ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ.
ಕೆಲವರು ಹೇಳಬಹುದು ಏನಂದ್ರೆ ನೀನು ಒಳ್ಳೆಯವನಾಗಿರೋ ದೇವರು ನಿನಗೆ ಆರಿಸ್ಕೊಳ್ತಾನೆ ಅಂತ ಕೆಲವರು ಹೇಳಬಹುದು ನೀನು ಪಾಪ ಬಿಡು ದೇವರು ನಿನಗೆ ಆರಿಸ್ಕೊಳ್ತಾನೆ ಅಂತ ಇನ್ನು ಕೆಲವರು ಹೇಳಬಹುದು ನೀನು ಕೆಟ್ಟತನ ಬಿಟ್ಟಿಚ್ಚೆ ಬಾ ಆವಾಗ ದೇವರು ನಿನ್ನ ಪ್ರೀತಿ ಮಾಡ್ತಾನೆ ಅಂತ ಆದರೆ ವಾಕ್ಯ ಆ ತರ ಹೇಳ್ತಾ ಇಲ್ಲ ವಾಕ್ಯ ಹೇಳ್ತದೆ ಕೆಟ್ಟು ಹೋದವರನ್ನ ಕೆಲಸಕ್ಕೆ ಬಾರದವರನ್ನ ಯೋಗ್ಯತೆ ಇಲ್ಲದವರನ್ನ ದೇವರು ಹುಡುಕಿ ಹೇಳ್ತಾ ಇದ್ದಾನೆ ಇವನನ್ನ ನನ್ನ ಮಗನಾಗಿ ನಾನು ರೂಪಿಸ್ತಾ ಇದ್ದೇನೆ ಇವನನ್ನ ನನ್ನ ರಕ್ತ ಸಂಬಂಧವಾಗಿ ನಾನು ಆರಿಸ್ತಾ ಇದ್ದೇನೆ ಇವನನ್ನ ನನ್ನ ಮನೆಯ ಬಾಧ್ಯಸ್ಥಿಕೆಯನ್ನ ಹೊಂದುವುದಕ್ಕಾಗಿ ನಾನು ಇವನನ್ನ ಆರಿಸ್ಕೊಳ್ತಾ ಇದ್ದೇನೆ ಇದರ ಅರ್ಥ ನೀನು ಕೆಟ್ಟದ್ದು ಮಾಡೋ ದೇವರು ನಿನಗೆ ಆರಿಸ್ಕೊತಾನೆ ಅಂತಲ್ಲ ನೀನು ಪಾಪ ಮಾಡೋ ದೇವರು ನಿನಗೆ ಆರಿಸ್ಕೊತಾನೆ ಅಂತಲ್ಲ ನೀನು ಬಿದ್ದು ಹೋಗು ದೇವರು ನಿನಗೆ ಆರಿಸ್ಕೊತಾನೆ ಅಂತಲ್ಲ ಆದರೆ ವಾಕ್ಯ ಹೇಳ್ತದೆ ಕೆಟ್ಟು ಹೋದವರನ್ನ ಹಲ್ಲೆಲೂಯಾ ಎಷ್ಟು ಜನ ಹೇಳ್ತಾ ಇದ್ದಾರೆ ಹೌದು ದೇವರು ನನ್ನ ಆರಿಸಿದ್ದಾನೆ ಇಲ್ಲಿರುವಂಥವ್ರು ನೀನು ದೇವರಿಂದ ಆರಿಸಲ್ಪಟ್ಟಿದ್ಯಾದ್ರೆ ನಿನಗೆ ಒಂದು ಗೊತ್ತಿರಲಿ ಯಾವುದೋ ವಿಧದಲ್ಲಿ ನೀನು ತಪ್ಪು ಹೋಗಿದ್ಯಾ ಯಾವುದೋ ವಿಧದಲ್ಲಿ ದೇವರಿಗೆ ವಿರುದ್ಧವಾಗಿ ನಿನ್ನ ಜೀವನ ಇತ್ತು ದೇವರಿಗೆ ವಿರುದ್ಧವಾಗಿ ನಿನ್ನ ಮನಸ್ಸಿತ್ತು ದೇವರಿಗೆ ವಿರುದ್ಧವಾಗಿ ನೀನು ನಡುತ್ತಾ ಇತ್ತು ಆದರೆ ದೇವರು ಅಷ್ಟು ಜನರ ಮಧ್ಯ ನಿನ್ನನ್ನೇ ಹುಡುಕ್ತಾ ಇದ್ದಾನೆ ಯಾರಾದರೂ ಆಮೇಲೆ ಹೇಳಲಿಕ್ಕೆ ಮನಸ್ಸಿದ್ರೆ ಒಂದು ಸಾರಿ ಹೇಳಿ ಆಮೇನ್ ಹೌದು ದೇವರೇ ನಾನು ಕೆಟ್ಟು ಹೋಗಿದ್ದೆ ನಾನು ಯೋಗ್ಯತೆ ಇಲ್ಲದವನಾಗಿದ್ದೆ ನಾನು ಜ್ಞಾನ ಇಲ್ಲದವನಾಗಿದ್ದೆ ನಾನು ತಿಳುವಳಿಕೆ ಇಲ್ಲದವನಾಗಿದ್ದೆ ಆದರೂ ನೀ ನನ್ನ ನೋಡುತ್ತಾ ಇದೆಯಲ್ಲ ನೀ ನನ್ನ ಪ್ರೀತಿಸ್ತಾ ಇದೆಯಲ್ಲ ಆಮೇನ್ ಇನ್ನೊಂದು ವಿಷಯ ಯಾರ ಜೀವನ ಕತ್ತಲಾಗಿದೆಯಲ್ಲ ಕೆಲವರು ಹೇಳ್ಬೋದು ನನ್ನ ಜೀವನ ನಾಶ ಆಯಿತು ಇನ್ನು ನನ್ನ ಗತಿ ಇಲ್ಲ ನನ್ನ ಲೋಕದಲ್ಲಿ ಮುಖ ತೋರಿಸ್ಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ನನ್ನ ಜೀವನದಲ್ಲಿ ಬಂತು ಲೋಕದವರು ಯಾರು ನನ್ನ ಪ್ರೀತಿ ಮಾಡಂಥ ಸ್ಥಿತಿಯಲ್ಲಿ ಇಲ್ಲ ಕೆಟ್ಟು ಹೋದೆ ಅನ್ನುವಂಥ ಸ್ಥಿತಿಯಲ್ಲಿ ದೇವರು ಅರುಣೋದಯವನ್ನು ಉಂಟು ಮಾಡ್ತಾ ಇದ್ದಾನೆ ಬೆಳಕನ್ನುಂಟು ಮಾಡ್ತಾ ಇದ್ದಾನೆ ಜ್ಞಾನವನ್ನುಂಟು ಮಾಡ್ತಾ ಇದ್ದಾನೆ ಬಲ ಸಾಮರ್ಥ್ಯಗಳನ್ನು ಉಂಟು ಮಾಡ್ತಾ ಇದ್ದಾನೆ ಪರಲೋಕದ ರಹಸ್ಯಾರ್ಥಗಳನ್ನು ಹಲ್ಲೆಲೂಯಾ ಇದ್ದೀರೇ ಯೋಚನೆ ಮಾಡಿ ಎಲ್ಲೋ ಬಿದ್ದು ಹೋದಂಥ ನಿನ್ನಲ್ಲಿ ಆತನು ಒಂದು ಹೊಸ ಬೆಳಕನ್ನು ರೂಪಿಸುವುದಕ್ಕಾಗಿ ನಿನ್ನನ್ನು ಎಬ್ಬಿಸ್ತಾ ಇದ್ದಾನೆ ತಿಪ್ಪೆಯಲ್ಲಿರುವ ನಿನ್ನನ್ನು ಧೂಳಿನಲ್ಲಿರುವ ನಿನ್ನನ್ನು ಗಣನೆಗೆ ಬಾರದಿರುವ ನಿನ್ನನ್ನು ಬಿದ್ದು ಹೋದಂಥ ನಿನ್ನನ್ನು ಎಬ್ಬಿಸಿ ಹೇಳ್ತಾ ಇದ್ದಾನೆ ನಿನ್ನ ಮೂಲಕ ಕತ್ತಲಲ್ಲಿರುವ ದೇಶಕ್ಕೆ ಕತ್ತಲಲ್ಲಿರುವ ಜನಾಂಗಕ್ಕೆ ಕತ್ತಲಲ್ಲಿರುವ ಯೋಗ್ಯತೆ ಇಲ್ಲದ ಸ್ಥಿತಿಯಲ್ಲಿರುವ ಮಕ್ಕಳಿಗೆ ನೀನು ಬೆಳಕಾಗಿ ನೀನು ಜ್ಞಾನವಾಗಿ ನೀನು ಬಲವಾದ ಅಭಿಷೇಕವಾಗಿ ನಿನ್ನನ್ನು ಆರಿಸ್ತಾ ಇದ್ದಾನೆ ಒಂದು ಮಾತ್ರ ಸತ್ಯ ಯಾರಾದರೂ ಕ್ರಿಸ್ತನಲ್ಲಿರಬೇಕಾದ್ರೆ ದೇವರು ಅಸಾಧಾರಣವಾಗಿ ನಿಮ್ಮನ್ನು ರೂಪಿಸ್ತಾ ಇದ್ದಾನೆ ಅಸಾಧಾರಣ ಹೇಳ್ಬೋದು ಏ ಇವನಿಗೆ ಏನು ಬುದ್ಧಿ ಇಲ್ಲ ಏ ಇವಳು ಯಾವ ಕೆಲಸಕ್ಕೆ ಬಾರದವಳು ಓ ಇವನು ಕೆಟ್ಟು ಹೋದವನು ಇವನು ಗಣನೆಗೆ ಬಾರದವನು ಇವನಿಗೆ ಯಾವ ಸ್ಥಾನ ಮಾನ ಇಲ್ಲದೇ ಇದೆ ಎಂಬುದಾಗಿ ಲೋಕ ಹೇಳುವಾಗ ದೇವ್ರು ಹೇಳ್ತಾನೆ ಇವನೇ ನನಗೆ ಯೋಗ್ಯನಾದ ಮಗನು ಅಲ್ಲೆಲ್ಲೂಯಾ
ಹಲ್ಲೆಲೂಯಾ. ಯಾರಾದ್ರೂ ಹೇಳ್ತೀರಾ ಅಂತವ್ ನಾನಾಗಿದ್ದೆ ಅಂತ? ಯೋಗ್ಯತೆ ಇಲ್ಲದವ ನಾನಾಗಿದ್ದೆ, ಆದ್ರೆ ದೇವರು ನನ್ನನ್ನ ಇವತ್ತು ಇವತ್ತು ಈ ಸ್ಥಾನದಲ್ಲಿ ಮೇಲೆತ್ತುತ್ತಾ ಇದ್ದಾನೆ. ಹಲ್ಲೆಲೂಯಾ ಹಲ್ಲೆಲೂಯಾ. ಇದು ಇದು ಒಂದು ಕಡೆ ಹುಚ್ಚುರಾಟನೆ. ಏನಪ್ಪ ಇವ್ರು ಹೇಳೋದು? ಹೌದು ಅದು ಸತ್ಯ, ಹೌದು ಅದು ಸತ್ಯ. ಹಲೋ ಹಲೋ ಹಲೋ. ವಾಕ್ಯ ಓದುವಾಗಲೇ, ವಾಕ್ಯ ಗಮನಿಸುವಾಗಲೇ ನಿಮಗೆ ಗೊತ್ತಾಗಬೇಕು ದೇವರು ನಮ್ಮನ್ನು ಎಂಥ ಸ್ಥಿತಿಯಿಂದ ಪ್ರೀತಿ ಮಾಡಿದ್ದಾನೆ ಅಂತ. ಆಮೆನ್ 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 ಆಮೆನ್. ಪಕ್ಕದ್ರಿ ಕೈ ಕೊಟ್ಟು ಹೇಳು, ನಾನು ಯೋಗ್ಯತೆ ಇಲ್ಲದಿರುವಾಗ ದೇವರನ್ನು ಆರಿಸಿದ್ದಾನೆ. ದೇವರನ್ನ ಕರೆಯುವಾಗ ನನ್ನಲ್ಲಿ ಯಾವ ಒಳ್ಳೆತನ ಇರಲಿಲ್ಲ. ದೇವರನ್ನ ನೋಡುವಾಗ ನನ್ನಲ್ಲಿ ಯಾವ ಗುಣಲಕ್ಷಣಗಳಿರಲಿಲ್ಲ. ಆದರೆ ಆದರೆ ದೇವರ ದೃಷ್ಟಿ, ದೇವರ ಕಣ್ಣು ಈ ಯೋಗ್ಯತೆ ಇಲ್ಲದಿರುವ ನನ್ನ ಮೇಲೆ ಬಿತ್ತಲ್ಲ. ಯಾರಾದರೂ ಆಗಿರುವುದಾದ್ರೆ ಒಂದ್ಸಾರಿ ಬಾಯಿ ತೆಗೆದು ಹೇಳಿ ಹಲ್ಲೆಲೂಯಾ ಹಲ್ಲೆಲೂಯಾ. ಕಾರಣ ಏನು ಗೊತ್ತಾ? ಕರೆದ ಕಾರಣ ಒಂದು ವಿಶೇಷ ಇದೆ. ಬೈಬಲಲ್ಲಿ ಯಾರನ್ನು ಕರೆದಿದ್ದಾನೋ ಎಲ್ಲರೂ ಯೋಗ್ಯತೆ ಇಲ್ಲದವರೇ. ಗಿದ್ದೇನು ಹೇಳ್ತಾನೆ, ನಾನು ಕನಿಷ್ಠನು, ನನ್ನ ಜಾತಿ ಕನಿಷ್ಠ, ನನ್ನ ಕುಲ ಕನಿಷ್ಠ, ನಾನು ಕೆಲಸಕ್ಕೆ ಬಾರದವನು, ನನ್ನಲ್ಲಿ ಯಾವ ಸಾಮರ್ಥ್ಯ ಇಲ್ಲ ಅಂತ ಗಿದ್ಯೋನ್ ಹೇಳುವಾಗ ದೇವ್ರು ಹೇಳ್ತಾನೆ, ಏ ಪರಾಕ್ರಮಶಾಲಿಯೇ, ಏ ಪರಾಕ್ರಮಶಾಲಿಯೇ, ಇವನು ಒಳಗಡೆ ಇವನು ಅನ್ಕೊಳ್ತಾ ಇದ್ದಾನೆ, ನಾನು ಅದಕ್ಕೂ ಬಾರ್ದವನು, ನನ್ನ ಗಣನೆಗೆ ಬಾರ್ದವನು, ನನಗೇನು ಗೊತ್ತಿಲ್ಲ, ನನಗೇನು ಅಂಥ ಸ್ಥಿತಿನ, ಓ ಅಂಥ ಸ್ಥಾನಕ್ಕೆ ಹೋಗೋ ಯೋಗ್ಯತೆ ನನಗಿದೆಯಾ ಅಂಥೇಳಿ ಮನುಷ್ಯ ಎಲ್ಲಿ ತನ್ನಂತಾನು ಮುರಿಯಲ್ಪಡ್ತಾ ಇದ್ದಾನೋ ದೇವರು ಆ ಮುರಿಯಲ್ಪಟ್ಟ ಸ್ಥಳದಲ್ಲೇ ತಿರುಗಿ ಹಿಡಿದ ಮೇಲೆತ್ತಾ ಇದ್ದಾನೆ. ನಾನು ಸಾಧಾರಣವಾಗಿ ಹೇಳ್ತಾ ಇಲ್ಲ, ನಾನು ಸಾಧಾರಣವಾಗಿ ಹೇಳ್ತಾ ಇಲ್ಲ. ಯೆಶಾಯನ ಪ್ರವಾದನಿಗಂತ 61ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಹೇಳ್ತದೆ, ಅಲ್ಲಿ ಹೇಳ್ತದೆ, ಪ್ರೈಸ್ ಗಾಡ್, ಪ್ರೈಸ್ ದ ಲಾರ್ಡ್ ಹೇಳ್ತದೆ, ಮನ ಮುರಿದವರನ್ನ, ದಿಕ್ಕಿಲ್ಲದವರನ್ನ, ಯೋಗ್ಯತೆ ಇಲ್ಲದವರನ್ನ ಮೇಲೆತ್ತುವುದಕ್ಕಾಗಿ ನಾನು ಅಭಿಷೇಕಿಸಲ್ಪಟ್ಟಿದ್ದೇನೆ. ಬಹಳ ಬಹಳ ಸ್ಪಷ್ಟವಾಗಿ ಎಚ್ಚರಿಸ್ತಾ ಇದೆ. ಅದಕ್ಕೋಸ್ಕರ ನಾವು ಎಫೆಸದವರಿಗೆ ಬರೆದ ಪತ್ರ ಎಫೆಸ್ಯ 2:8 ಬರುವಾಗ ಅಲ್ಲಿ ಒಂದು ವಿಷಯ ಹೇಳ್ತದೆ. ಎಫೆಸ್ಯ 2:8 ಏನು ಹೇಳ್ತದೆ? ಎಫೆಸ್ಯ 2:8, ನಂಬಿಕೆಯ ಮೂಲಕ, ನಂಬಿಕೆಯ ಮೂಲಕ ಕೃಪೆಯಿಂದಲೇ, ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ. ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ. ಎಷ್ಟು ಮಂದಿಗೆ ಅರ್ಥ ಆಯ್ತು? ಆ ರಕ್ಷಣೆಯು ನಿಮ್ಮಿಂದುಂಟಾದದಲ್ಲ, ಅದು ಅದು ದೇವರ ವರವೇ, ದೇವರ ವರವೇ, ಅದು ಅದು ಪುಣ್ಯ
ಕ್ರಿಯೆಗಳಿಂದ ಉಂಟಾದದಲ್ಲ ಏನಂತ ಪುಣ್ಯ ಕ್ರಿಯೆಗಳಿಂದ ಉಂಟಾದದಲ್ಲ ರಕ್ಷಣೆ ರಕ್ಷಣೆ ಪುಣ್ಯ ಕ್ರಿಯೆಗಳಿಂದ ಒಳ್ಳೆತನದಿಂದ ನಿನ್ನಲ್ಲಿರುವ ಪರಿಶುದ್ಧತೆಯಿಂದ ಉಂಟಾದದಲ್ಲ ಅನೇಕರು ಹೇಳಬಹುದು ಇಲ್ಲ ನಾನು ಬಹಳ ದೇವರು ಕೆಲವೊಬ್ಬರು ಹೇಳೋದು ನಾನು ಕೇಳಿದ್ದೇನೆ ಕೆಲವೊಬ್ಬರು ಹೇಳೋದು ನಾನು ಬಹಳ ಕಟ್ಟುನಿಟ್ಟು ಮನುಷ್ಯ ನಾನು ಬಹಳ ಪಾಪಕ್ಕೆ ದೂರಿರೋ ಮನುಷ್ಯ ನಾನು ಬಹಳ ಪರಿಶುದ್ಧವಾಗಿ ಜೀವಿಸೋ ಮನುಷ್ಯ ಅದಕ್ಕೆ ದೇವರು ನನಗೆ ಅನೇಕ ಅಭಿಷೇಕ ಮಾಡಿದ್ದಾನೆ ನಿನ್ನಲ್ಲಿರುವ ಪರಿಶುದ್ಧತೆ ನೋಡಿ ದೇವರು ನನಗೆ ಅಭಿಷೇಕ ಮಾಡಲಿಲ್ಲ ನಾ ಹೇಳೋದ್ರ ಅರ್ಥ ನೀ ಪಾಪ ಮಾಡುವಂತಲ್ಲ ನೀ ಪಾಪದಾಗೆ ಇರುವಂತಲ್ಲ ಆದರೆ ದೇವರಿಂದ ಆರಿಸಲ್ಪಟ್ಟ ಜನಾಂಗ ಇಲ್ಲದಿರುವುದರಿಂದ ಇರುವುದನ್ನಾಗಿ ಮಾಡುವ ದೇವರಾಗಿದ್ದಾನೆ ಬಲವಾಗಿ ಬಿಡದೆ ನನ್ನ ಶಿರಸ್ಸಾಗಿ ಮಾಡಿರುವೆ ಬೇಡುವಂತ ಕೈಗಳಿಗೆ ಕೊಡುವಂತೆ ಮಾಡಿದೆ ಬಲವಾಗಿ ಬಿಡದೆ ನನ್ನ ಶಿರಸ್ಸಾಗಿ ಮಾಡಿರುವೆ ಇದು ದೇವರ ಯೋಜನೆ ಇದು ದೇವರ ಒಂದು ದೊಡ್ಡ ಉದ್ದೇಶ ಪ್ರಪಂಚದಲ್ಲಿ ಆಕಾಶದ ಕೆಳಗೆ ಸೂರ್ಯನ ಬೆಳಕಿಗೆ ಯಾರಾದರೂ ಕ್ರಿಸ್ತನಲ್ಲಿ ಇರುವುದಾದರೆ ಅವರು ಚಿಕ್ಕವರಾಗಲಿ ಅವರು ದೊಡ್ಡವರಾಗಲಿ ಅವರು ಹಿರಿಯರಾಗಲಿ ಯಾರೇ ಆಗಲಿ ಕ್ರಿಸ್ತನಲ್ಲಿರುವುದಾದರೆ ಒಂದು ಮಾತ್ರ ಸತ್ಯ ದೇವರಿಂದ ಆರಿಸಲ್ಪಟ್ಟ ದೇವರ ಮಕ್ಕಳು ಮುಖ ನೋಡಿ ಆರಿಸಲಿಲ್ಲ ನಿನ್ನ ಡಿಗ್ರಿ ನೋಡಿ ಆರಿಸಲಿಲ್ಲ ನಿನ್ನ ಗುಣ ನೋಡಿ ಆರಿಸಲಿಲ್ಲ ನಿನ್ನ ಭಕ್ತಿ ನೋಡಿ ಆರಿಸಲಿಲ್ಲ ನಿನ್ನ ಪುಣ್ಯ ಕಾರ್ಯ ನೋಡಿ ಆರಿಸಲಿಲ್ಲ ದೇವರಿಗೆ ಚೆನ್ನಾಗಿ ಗೊತ್ತು ನೀನು ಏನು ಅಲ್ಲದವನು ಅಂತ ನೀನು ಏನು ಅಲ್ಲದವನು ಯಾತಕ್ಕೂ ಬಾರದವನು ಲೋಕದಿಂದ ತಳ್ಳಲ್ಪಟ್ಟವನು ಲೋಕದಿಂದ ಕಡೆಗಾಣಿಸಿದವನನ್ನ ದೇವರು ಹುಡುಕಿ ಆರಿಸ್ತಾ ಇದ್ದಾನೆ ಆಮೇನ್ 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 ಹಲ್ಲೆಲೂಯಾ 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 ಇದ್ದೀರ ಇಲ್ಲೇ ಆರಿಸಲ್ಪಟ್ಟಿದ್ದೆ ಆದ್ರೆ ನೀವೇನು ಇಲ್ಲದೆ ಇರುವುದರಿಂದ ಆರಿಸಲ್ಪಟ್ಟಿದ್ದೀರಾ ಕಾರಣ ಏನು ಅಂತ ಕೇಳುವಾಗ ಮುಂದಿನ ಭಾಗಕ್ಕೆ ಬರ್ತೇವೆ ಕಾರಣ ಏನು ಯಾಕೆ ಆರಿಸ್ದ ಕೆಲಸಕ್ಕೆ ಬಾರದವನಿಗೆ ಯಾಕೆ ಆರಿಸ್ದ ಯೋಗ್ಯತೆ ಇಲ್ಲದವನಿಗೆ ಯಾಕೆ ಆರಿಸ್ದ ತಿಪ್ಪೆಯಲ್ಲಿ ಬಿದ್ದವನಿಗೆ ಯಾಕೆ ಆರಿಸ್ದ ತಪ್ಪಿ ಹೋದವನಿಗೆ ಯಾಕೆ ಆರಿಸ್ದ ಗಣನೆಗೆ ಬಾರದವನಿಗೆ ಯಾಕೆ ಆರಿಸ್ದ ಯಾಕೆ ಆರಿಸ್ದ ಅಂದ್ರೆ ಅಲ್ಲೊಂದು ವಿಶೇಷತೆ ಇದೆ ಅದೇ Ephesians 2:9-10 ಬರುವಾಗ ಅಲ್ಲಿ ಹೇಳ್ತದೆ Ephesians 2:9-10 ಏನ ಹೇಳ್ತದೆ ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ನಾವು ಆತನ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು ಏನಂತ ಓ ಇವತ್ತಿನ ಸಂದೇಶ ಈ ಜಾಗ ಇಲ್ಲಿ ತನ್ನ ಪೀಠಿಕೆ ಆಯ್ತು ಅರ್ಥ ಏನು ಇಲ್ಲದಿರುವ ನಿನ್ನನ್ನು ಕರೆದಿದ್ದಾನಲ್ಲ ಯಾಕೆ ಗಣನೆಗೆ ಬಾರದು ನಿನ್ನನ್ನು ಕರೆದಿದ್ದಾನಲ್ಲ ಯಾಕೆ ಪಾಪದಲ್ಲಿರುವ ನಿನ್ನನ್ನು ಕರೆದಿದ್ದಾನಲ್ಲ ಯಾಕೆ
ಯೋಗ್ಯತೆ ಇಲ್ಲದ್ರೂ ನನ್ನನ್ನ ದೇವರು ಆರಿಸ್ತಾನಲ್ಲ ಯಾಕೆ ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಮುಂದಿದೆ ಏನು ಗೊತ್ತಾ ಯಾಕೆ ಕರೆದನ ಗೊತ್ತಾ ನಾನು ಅದರ ಹಿಂದಿನ ಭಾಗ ನೋಡುವಾಗ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೇನೆ ಬರೀ ಸುಮ್ಮನೆ ಕರೆದಿಲ್ಲ ರೋಮಾಪುರದವರಿಗೆ ಬರೆದ ಪತ್ರ ಎಂಟನೇ ಅಧ್ಯಾಯ ರೋಮಾ ಎಂಟು ಮೂವತ್ತನೇ ವಚನಕ್ಕೆ ಬಂದಾಗ ಅಲ್ಲಿ ಒಂದು ವಿಷಯ ಹೇಳ್ತದೆ ರೋಮಾ ಎಂಟು ಮೂವತ್ತನೇ ವಚನಕ್ಕೆ ಬಂದಾಗ ರೋಮಾ ಎಂಟು ಮೂವತ್ತನೇ ವಚನ ಹೇಳ್ತದೆ ಏನಂತ ಮತ್ತು ಮತ್ತು ಯಾರನ್ನು ಮೊದಲು ನೇಮಿಸಿದಾನೋ ಸ್ವಲ್ಪ ಇಪ್ಪತ್ತೊಂಬತ್ತನೇ ವಚನ ಕೆಳಗಿನ ಭಾಗಪ್ಪ ಅನೇಕ ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯವನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನು ಅವರನ್ನು ತನ್ನ ಮಗನ ಸ್ವರೂಪವುಳ್ಳವರಾಗುವುದಕ್ಕಾಗಿ ಮಗನ ಸ್ವರೂಪವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು ಮಗನ ಸ್ವರೂಪ್ಯವುಳ್ಳವರಾಗುವುದಕ್ಕೆ ಹಲೋ ಹಲೋ ನೀನು ದೇವ ಸ್ವರೂಪಿಗಳಾಗುವುದಕ್ಕಾಗಿ ದೇವರು ನಿನ್ನನ್ನ ತಿಪ್ಪಿಯಲ್ಲಿರುವ ನಿನ್ನನ್ನ ಕೆಟ್ಟು ಹೋದ ನಿನ್ನನ್ನ ಗಣನೆಗೆ ಬಾರದಿರುವ ನಿನ್ನನ್ನ ಆತನ ಆರಿಸಿ ಅವನ ಸ್ವರೂಪದಲ್ಲಿ ರೂಪಿಸ್ತಾ ಇದ್ದಾನೆ ಇದರ ಅರ್ಥ ಯಾರು ದೇವರಿಂದ ಆರಿಸಲ್ಪಡ್ತಾ ಇದ್ದೀರೋ ನೀವು ದೇವರ ಸ್ವರೂಪಿಗಳಾಗ್ತಾ ಇದ್ದೀರಾ ಹಲ್ಲೆಲೂಯಾ ನನಗೆ ಒಂದು ಬಹಳ ಆಶ್ಚರ್ಯ ಅನ್ನಿಸ್ತದ ಇದೆಲ್ಲ ನೋಡಿದಾಗ ಒಂದೇ ಒಂದು ಆಶ್ಚರ್ಯ ನನಗೆ ಏನು ಗೊತ್ತಾ ನಮಗೇನೂ ಮಾಡ್ಲಕ್ಕೆ ಬಿಡಲ್ದೇನೆ ಎಲ್ಲ ಅವನೇ ಮಾಡ್ಲತ್ತಾನಲ್ಲ ಎಲ್ಲ ಆತ್ನೆ ಪರಿಶ್ ಕರ್ದಾವ ಆತ್ನೆ ಹುಡುಕಿದಾವ ಆತ್ನೆ ನೇಮಿಸ್ದಾವ ಆತ್ನೆ ಮ್ಯಾಲೆ ಎತ್ತಿದಾವ ಆತ್ನೆ ಪಾಪ ತೊಳೆದಾವ ಆತ್ನೆ ಖರ್ದಿ ತಗೊಂಡಾವ ಆತ್ನೆ ರಕ್ತ ಕೊಟ್ಟು ಕೊಂಡುಕೊಂಡು ತನ್ನ ಮಕ್ಕಳಾಗಿ ನೇಮಿ ಬರೀ ಮಕ್ಕಳಾಗಿ ನೇಮಿಸಿ ಆಗ್ರಿ ದೇವ್ರ ಮಕ್ಕಳಾಗ್ರಿ ಅಂತ ಹಿಂಗೆ ಕೈ ಮಾಡಿಲ್ಲ ಅವನೇ ನಮಗೆ ಸ್ವರೂಪಿಗಳನ್ನು ರೂಪಿಸ್ತಾ ಇದ್ದಾನೆ ಅವನೇ ನಮ್ಮ ಸ್ವರೂಪಗಳನ್ನ ರೂಪಿಸ್ತಾ ಇದ್ದಾನೆ ಹಾಲೆಲೂಯಾ ಬರೀ ರೂಪಿಸೋದಲ್ಲ ಒಂದೊಂದು ವಿಷಯನ ನೋಡ್ಕೋತಾ ಬಂದಾಗೆಲ್ಲ ಅಲೋ ಅವನ ಸ್ವರೂಪ ಕೊಡೋದಲ್ಲದೇನೆ ಅವನ ಸಾಮರ್ಥ್ಯವೇ ಅವನೇ ಕೊಡ್ಲತ್ತಾನೆ ಹಾವುಗಳನ್ನ ಚೇಳುಗಳನ್ನ ಸಕಲ ವೈರಿಯ ಬಲವನ್ನ ತುಳಿಯುವುದಕ್ಕೆ ಅಧಿಕಾರ ಹೊಂದ್ಕೋರಿ ಅಂತ ಹೇಳಿಲ್ಲ ಹಲೋ ಎಲ್ಲವನ್ನೂ ಮಾಡತನ ನಿನಗೆ ಗೊತ್ತಿರಲಿ ನೀ ಜಪ ಮಾಡೋದ್ರಿಂದ ಆಗಲಿ ನೀ ಗುಡಿಗೆ ಬರೋದ್ರಿಂದ ಆಗಲಿ ನೀ ಬೈಬಲ್ ಓದೋದ್ರಿಂದ ಆಗಲಿ ನಿನ್ನನ್ನು ಪರಿಶುದ್ಧ ಮಾಡಿಕೊಳ್ಳೋದ್ರಿಂದ ಆಗಲಿ ನೀ ದೇವ್ರ ಮಗ ಆಗ್ಲಿಕ್ಕೆ ಸಾಧ್ಯ ಇಲ್ಲ ದೇವರ ಕೃಪೆ ಅನ್ನಂಥದ್ದು ನಿನ್ನ ಮೇಲಿರುವುದರಿಂದ ನೀನು ಆರಿಸಲ್ಪಡ್ತಾ ಇದೀಯಾ ನೇಮಿಸಲ್ಪಡ್ತಾ ಇದೀಯಾ ರೂಪಿಸಲ್ಪಡ್ತಾ ಇದೀಯಾ ಹಲ್ಲೆಲೂಯಾ ಜನಿಗೆ ಅರ್ಥ ಆಯ್ತನ ಹೇಳಿದ್ದು ಅರ್ಥ ಆಗಿದ್ರು ಸ್ವಲ್ಪ ಕೈಯತ್ತೊಂದು ಸಾರಿ ಹಲ್ಲೆಲೂಯಾ ಹೌದು ದೇವರೇ ಹೌದು ಕರ್ತನೆ ನಾನು ಏನು ಅಲ್ಲ ಆದ್ರೆ ನನಗೆ ಬೇಕಾದದೆಲ್ಲ ಕೊಡ್ಲತ್ತಿದ್ದಲ್ಲ ಅಲ್ಲೋ ನಿನಗೆ ಖಾಲಿ ನೀ ಹುಡುಕ್ಲತ್ತಿದಿ ಊಟ ನೀ ಹುಡುಕ್ಲತ್ತಿದಿ ಬಟ್ಟೆ ನೀ ಹುಡುಕ್ಲತ್ತಿದಿ ಹಣ ನೀ ಹುಡುಕ್ಲತ್ತಿದಿ ಅಧಿಕಾರ ನೀ ಹುಡುಕ್ಲತ್ತಿದಿ ಲೋಕದ ವೈಭವ ಆದರೆ ದೇವರು ಅದನ್ನ ಒಂದು ಬಾದಿಗೆ ಇಟ್ಟು ಅದಕ್ಕಿಂತ ಮಿಗಿಲಾದದ್ದನ್ನ ಪರಲೋಕದ ಮಹಿಮೆ ಪರಲೋಕದ ಸ್ವರೂಪ ಪರಲೋಕದ ಅಧಿಕಾರ ಪರಲೋಕದ ಸಕಾಲ ಬಿದ್ದು ಹೋಗೋದು ಕೆಟ್ಟು ಹೋಗೋದು ನೀ ಹುಡುಕ್ಲತ್ತೀವಿ ಶಾಶ್ವತವಾಗಿರುವಂಥ ದೇವರನ್ನು ಕೊಡ್ಲಕ್ಕೆ ಇದ್ದಾನೆ ಪಕ್ಕದ್ರೆ ಕೈ ಕೊಟ್ಟು ಹೇಳು ನಾನು ಪರಲೋಕದ ಸ್ವಭಾವನ ಧರಿಸುವವನಾಗಿದ್ದಾನೆ ನಾನು ಪರಲೋಕದ ವೈಭವ ಹೊಂದಿಕೊಳ್ಳುವವನಾಗಿದ್ದಾನೆ ಅದಕ್ಕೆ ದೇವರನ್ನು ಕರೆದಿದ್ದಾನೆ ಜನರು ಹೇಳ್ತೀರಾ ದೇವರು ನನ್ನ ಕರೆದಿದ್ದಾನೆ ಪಾಸ್ಟರ್ ಕರೆದಿಲ್ಲ ನೆನಪಿರಲಿ ನಿಮಗೆ ಚಲೋ ಯಾ ಪಾಸ್ಟ್ರ ಬೇಕಾರೆಲ್ಲ ಕರೆದಿಲ್ಲ ಕರೆದಾತು ನಂಬಿಗಸ್ತನಾಗಿದ್ದಾನೆ
ಕರೆದಾತ ನಂಬಿಗಸ್ತನಾಗಿದ್ದಾನೆ. ಯಾವ ಸಭೆ ನಿನ್ನನ್ನು ಕರೀತಾ ಇಲ್ಲ. ಅನೇಕರು ಸಭೆ ಮೇಲೆ ಹತ್ಕೊಂಡ್ರ, ಅನೇಕರು ಪಾಸ್ಟರ್ ಮೇಲೆ ಹತ್ಕೊ, ಅಯ್ಯೋ ಇದೇ ಪಾಸ್ಟರ್ ನಮ್ಮ ಕಡಿತಾನ ನಿಭಾಸೋರು. ಅಲೋ, ನಿನಗೆ ಗೊತ್ತಿರಲಿ, ನಿನಗೆ ಗೊತ್ತಿರಲಿ, ಕರೆದಾತ ನಂಬಿಗಸ್ತನ. ಹಲ್ಲೆಲೂಯಾ. ಒಬ್ಬ ಸೇವಕನ ಮೂಲಕ, ಒಬ್ಬ ಪ್ರವಾದಿ ಮೂಲಕ, ಒಬ್ಬ ಆತ್ಮ ತಂದೆಯ ಮೂಲಕ ನಿನ್ನನ್ನು ಮಾರ್ಗದಲ್ಲಿ ನಡೆಸ್ತಾ ಇದ್ದಾನೆ ಹೊರತು ಕರೆದಾತ ನಂಬಿಗಸ್ತನು. ಕರೆದಾತ ನಂಬಿಗಸ್ತನು. ಈ ದಿನ ಕಡೇ ಕಾಲ ಇರುವುದರಿಂದ ಗಂಟ ಘೋಷವಾಗಿ ನಾನು ಘೋಷಣೆ ಮಾಡಲಿಕ್ಕಿದ್ದೇನೆ. ನಿನ್ನನ್ನು ಕರೆದವನರ ಮನುಷ್ಯನಲ್ಲ, ನಿನ್ನನ್ನು ಹುಡುಕಿದವನರ ಮನುಷ್ಯನಲ್ಲ, ನಿನ್ನನ್ನು ಕರೆದದ್ದು ಯಾವುದೋ ಒಂದು ಡಿನಾಮಿನೇಷನ್ ಅಲ್ಲ, ಯಾವ ಸಭೆ ಅಲ್ಲ, ನಿನ್ನನ್ನು ಹುಡುಕಿದ್ದು ಪರಲೋಕದಲ್ಲಿರುವ ದೇವಕುಮಾರನನ್ನು ಹುಡುಕ್ತಾ ಇದ್ದಾನೆ. ದೇವಕುಮಾರನ ಕರೀತಾ ಇದ್ದಾನೆ, ದೇವಕುಮಾರನ ಗೌರವಿಸ್ತಾ ಇದ್ದಾನೆ, ದೇವಕುಮಾರನ ಪ್ರೀತಿಸ್ತಾ ಇದ್ದಾನೆ. ದೇವಕುಮಾರನಲ್ಲಿ ನೀನು ಎಚ್ಚರವಾಗಿರು ಎಂಬುದಾಗಿ. ಹಲ್ಲೆಲೂಯಾ. ಹೆಚ್ಚಿನ ಸಿದ್ಧರಾಗಿದ್ದರೆ, ಹೌದು ನನಗೆ ದೇವರೇ ಕರೆದಿದ್ದಾನೆ, ಸ್ವಲ್ಪ ಪಕ್ಕದ್ರೆ ಕೈ ಕೊಟ್ಟೇಳು, ನನಗೆ ದೇವರು ಕರೆದಿದ್ದಾನೆ. ಒಂದ್ಸಾರಿ ಹೇಳಿ, ಪಕ್ಕದ್ರೆ ಕೈ ಕೊಟ್ಟೇಳಿ, ದೇವರು ನನಗೆ ಕರೆದಿದ್ದಾನೆ, ದೇವರೇ ನನಗೆ ಪ್ರೀತಿಸ್ತಾ ಇದ್ದಾನೆ, ದೇವರೇ ನನ್ನ ನಡೆಸ್ತಾ ಇದ್ದಾನೆ, ದೇವರೇ ನನಗೆ ಕಾಯ್ತಾ ಇದ್ದಾನೆ, ದೇವರೇ ನನಗೆ ಅನೇಕ ಆತ್ಮನ ವರಗಳನ್ನು ತುಂಬಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಕರೆದಾತ ನಂಬಿಗಸ್ತನು, ಕರೆದಾತ ನಂಬಿಗಸ್ತನು. ನಂಬಿಗಸ್ತನ ಮೇಲೆ ಆಧಾರಗೊಂಡಿರು, ನಂಬಿಗಸ್ತನ ಕಡೆ ನಿನ್ನ ಕಿವಿಗಳು ತೆರೆದಿರಲಿ. ನಂಬಿಗಸ್ತ ವಾಕ್ಯ ಅಂತ ಹೇಳುವಾಗ ಯಾವ ನಂಬಿಗಸ್ತನು ನಿನ್ನನ್ನ ಆರಿಸಿಕೊಂಡಿದ್ದಾನೋ, ನಿನ್ನನ್ನ ನೇಮಿಸಿದ್ದಾನೋ, ನಿನ್ನನ್ನ ಕರೆದಿದ್ದಾನೋ, ಅವನೇ ನಿನಗೆ ಮಾರ್ಗದರ್ಶಕವಾಗಿ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಏನಂತ ಹೇಳ್ತದೆ ವಾಕ್ಯ, ಏನಂತ ಹೇಳ್ತದೆ? ಹಲೋ, ಒಂಬತ್ತನೇ ವಚನ ಕೆಳಗಿನ ಕೆಳಗಿನ. ಆದುದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ತಮ್ಮ, ನಾನ್ಗಾಡ್ ಕಷ್ಟ ಅನ್ಬಿಟ್ಟು ಅನುಭವಿಸಿದೆ, ನಾನ್ಗಾಡ್ ಪ್ರಯಾಸ ಪಟ್ಟಿದೆ, 40 ದಿನ ಉಪವಾಸ ಇದ್ದೆ. 40 ದಿನ ಅಲ್ಲ, 40 ವರ್ಷ ಉಪವಾಸ ಇದ್ರು ದೇವ್ರ ನಿನ್ಗೆ ಆರಿಸ್ಲಕ್ಕಾಗಲ್ಲ. ದೇವರ ಕರುವಿಕೆ ನಿನ್ ಮೇಲಿರುವುದರಿಂದ, ದೇವರ ಉದ್ದೇಶ ನಿನ್ ಮೇಲಿರುವುದರಿಂದ, ದೇವರ ಯೋಜನೆ ನಿನ್ನ ಒಳಗಡೆ ಇರುವುದರಿಂದ ದೇವರು ನಿನ್ನನ್ನು ಕರೆದಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದಿನ ಕೊನೆ ಭಾಗಕ್ಕೆ ಬರ್ತೇನೆ, ಕೊನೆ ಭಾಗಕ್ಕೆ ಬರ್ತೇನೆ, ಮುಂದೆ ಹೋಗೋಣ. 10ನೇ ವಚನಕ್ಕೆ ಬರೋಣ ಈಗ. ಏನಂತ? ನಾವು ಆತನ ನಿರ್ಮಾಣ, ನಾವು ಆತನ ನಿರ್ಮಾಣ, ನಾವು ಸರಿ. ಈ ನಿರ್ಮಾಣ ಅಂತ ಹೇಳುವಾಗ, ನಿರ್ಮಾಣ ಅಂತ ಹೇಳುವಾಗ ಒಂದು ಭಾಗ ಶರೀರದಲ್ಲಿ ರೂಪಿಸಲ್ಪಟ್ಟದ್ದು ಒಂದು ನಿರ್ಮಾಣನೇ ಇದೆ. ಹಲೋ, ಅದಕ್ಕೆ ಕೆಲವರು ಹೇಳ್ತಾರೆ, ನಮ್ಗ ನಮ್ಮ ತಂದೆ ಹುಟ್ಟಿಸ್ಯಾರ, ಅದು ಶರೀರ ನಿರ್ಮಾಣ. ಆದರೆ ಈಗ ದೀಕ್ಷಾ ಸ್ನಾನ ಹೊಂದುವುದರ ಮೂಲಕ ಶರೀರ ಹೂಣಲ್ಪಟ್ಟು ಆತ್ಮದಲ್ಲಿ ಹೊಸ ನಿರ್ಮಾಣ ಸ್ಥಾಪಿತವಾಗ್ತಾ ಇದೆ. ಯಾಕೆ ಹೇಳ್ತೀರಾ? ನಾನು ಕ್ರಿಸ್ತನಿಂದ ನಿರ್ಮಾಣ ಹೊಂದಿದ್ದೇನೆ, ನಾನು ಕ್ರಿಸ್ತನಿಂದ ರೂಪಿಸಲ್ಪಡ, ಕ್ರಿಸ್ತನಿಂದ ಹೊಸ ಜನನ, ತಂದೆ ತಾಯಿಯಿಂದ ಹಳೆ ಜನನ, ಕ್ರಿಸ್ತನಿಂದ ಹೊಸ ಜನನ. ಎಷ್ಟು ಜನ ಕ್ರಿಸ್ತನಲ್ಲಿ ಹೊಸ ಜನನ ಹೊಂದಿದ್ದೀರಾ? ಸ್ವಲ್ಪ ಕೈ ಎತ್ತಿ ಹೇಳಿ. ನಾನು ಕ್ರಿಸ್ತನಲ್ಲಿ ಹೊಸ ಸೃಷ್ಟಿ. ಯಾವನಾದ್ರೂ ಕ್ರಿಸ್ತನಲ್ಲಿದ್ದರೆ ಓ
ನೂತನ ಸೃಷ್ಟಿ ಆದನು. ನೀನು ಹೊಸ ನಿರ್ಮಾಣ. ನನ್ನ ಸಂದೇಶ ಬಹಳ ದೊಡ್ಡದಿದೆ, ಆದ್ರೆ ನಾನು ಹೇಳಕ್ಕ ಸಮಯ ಇಲ್ಲ. ನೀನು ಹೊಸ ಸೃಷ್ಟಿ, ನಿನ್ನ ಹಳೆ ಸೃಷ್ಟಿ ಲೋಕದಿಂದ, ಹೊಸ ಸೃಷ್ಟಿ ಕ್ರಿಸ್ತನಿಂದ ಪರಲೋಕದಿಂದ ಜನನವಾಗಿದೆ ನನಗೆ. ಇದನ್ನು ಹೇಳ್ತೀನಿ, ನಾನು ಹೊಸ ಸೃಷ್ಟಿಯಾಗಿದ್ದೇನೆ. ನಾನು ಹೊಸ ಸೃಷ್ಟಿ, ನಾನು ಹಳೆಯ ಸೃಷ್ಟಿ ಅಲ್ಲ. ಪಕ್ಕದ ಕೈ ಕಟ್ಟಿ, ನನ್ನ ಹಳೆಯ ಸೃಷ್ಟಿ ಅಲ್ಲ, ನಾನು ಹಳೆಯ ಸೃಷ್ಟಿ ಅಲ್ಲ. ನನ್ನ ಹಳೆಯ ಸೃಷ್ಟಿ ಹೂಣಲ್ಪಟ್ಟದೆ, ಈಗ ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿ. ಎದ್ದನ್ನು ಹೇಳ್ತೀರಾ, ನಾನು ನೂತನ ಸೃಷ್ಟಿ, ನಾನು ನೂತನ ಸೃಷ್ಟಿ. ಸ್ವಲ್ಪ ಎದ್ದ ಮೇಲೆ ಕೈಟ್ಕೊಂಡು ಹೇಳ್ತೀರಾ, ನಾನು ಯಾರಿಗೋ ಹೇಳತ್ತಿದೆ ಒಂದು, ನಾನು ನೂತನ ಸೃಷ್ಟಿ. ಯಾರಿಗೆ ಹೇಳತ್ತೀರಿ? ನಿಂದ ನೀ ಹೇಳ್ಕೋ, ನಾನು ನೂತನ ಸೃಷ್ಟಿ, ನಾನು ನೂತನ ಸೃಷ್ಟಿ, ನಾನು ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ, ನಾನು ಕ್ರಿಸ್ತನಲ್ಲಿ ಹೊಸ ರೂಪ ಹೊಂದಿದ್ದೇನೆ, ನಾನು ಕ್ರಿಸ್ತನಲ್ಲಿ ದೇವರ ಮಗನ ರೂಪ ಧರಿಸಿಕೊಂಡಿದ್ದೇನೆ. ನಾನು ಹಳೆ ಸೃಷ್ಟಿ ಅಲ್ವೇ ಅಲ್ಲ. ಒಂದು ಗೊತ್ತಿರಲಿ, ಆಲಯದಲ್ಲಿ ಯಾರ್ಯಾರು ಹೊಸ ಸೃಷ್ಟಿ ಆಗಿದ್ದೀರೋ ಅವರ ಜೀವನ ಒಂದು ಬೇರೆ, ಹಳೆ ಜೀವನ ಅಲ್ಲ, ಹಳೆ ಜೀವನ ಅಲ್ಲ, ಹಳೆ ಜೀವನ ಅಲ್ಲ. ಮೊನ್ನೆ ಪಾಸ್ಟರ್ ಬಿ ಸಿ ರೆಡ್ಡಿಯವರು ಆನೆ ಆನೆ ಮಲದಾಗ ಆನೆ ಹುಟ್ಟುತ್ತಾ, ಆನೆದಾಗ ಮಲ ಹುಟ್ಟುತ್ತಾ? ಮಲದಾಗ ಆನೆ ಹುಟ್ಟುತ್ತಲ್ಲ, ಮಲದಾಗ ಆನೆ ಹುಟ್ಟುತ್ತಾ, ಆನೆದಾಗ ಮಲ ಹುಟ್ಟುತ್ತಾ? ಹಾ, ಕೇಳಿಲ್ಲ. ಆನೆ ಆನೆನೇ ಮಲ್ಲ, ಮಲ್ಲನೇ ಆನೆ ಆಗಿಲ್ಲ. ನಾವೀಗ ನಾವು ಮಲವಾಗಿ ರೂಪಿಸಲ್ಪಟ್ಟಿದ್ದೇವೆ. ಮಲದಲ್ಲಿರುವಂಥ ಗುಣ ಸ್ವಭಾವ. ಅದಕ್ಕೆ ಕೆಳಗಿನ ವಾಕ್ಯ ಹೇಳುವಾಗ ಅಲ್ಲಿ ನನಗೆ ಬಹಳ ಆಶ್ಚರ್ಯವಾಗಿ ಕಂಡಿದ್ದು, ದೇವರು ನನ್ನ ಜೊತೆ ಮಾತಾಡಿದ, ನಾನು ನಿಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಪ್ರಸಂಗ ಅಂತ ಹೇಳಿದಾಗ ಬೈಬಲ್ ಓದಿ ಡಿಗ್ರಿ ಮಾಡಿ ಪಿ ಎಚ್ ಡಿ ಮಾಡಿ ಅದ್ರಾಗಿದ್ದಿಂದೆಲ್ಲ ಓದಿ ಹಿಂಗದ ಹಂಗದ ಅಂತ ಹೇಳಕ್ ನನಗೆ ಇಷ್ಟ ಇಲ್ಲ. ದೇವರು ನನ್ನನ್ನ ಕರೆದ ಉದ್ದೇಶ, ದೇವರು ನನ್ನ ರೂಪಿಸಿದ ಉದ್ದೇಶ, ದೇವರು ನನ್ನ ನೇಮಿಸಿದ ಉದ್ದೇಶ ಏನು ಅದನ್ನೇ ನಾನು ಹಂಚಬೇಕು. ಮತ್ತೆ ಮತ್ತನ್ಮರಿಸುವಾರ್ತೆ 5:14 ಬರುವಾಗ, 5:14 ಬರುವಾಗ ಅಲ್ಲಿ ಹೇಳ್ತದೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಏನಾಗಿದ್ದೀರಿ? ಬೆಳಕಾಗಿದ್ದೀರಿ. ಯಾರಿಗೆ? ಯಾರಿಗೆ ಬೆಳಕು? ನೀನು, ನಿನಗಾಗಿ ಅಲ್ಲ, ಬೆಳಕು ನೀನು ನಿನಗಾಗಿ ಅಲ್ಲ. ನಾನು ಬಹಳ ನಿನ್ನ ಬೆಳಕು ನೀನು ಕೊಟ್ಕೊಳ್ಳಕ್ಕಾಗಲ್ಲ, ನಿನ್ನ ಬೆಳಕು ಇನ್ನೊಬ್ಬರಿಗೆ ಕೊಡಬೇಕು. ನೀವು ಯಾರಿಗೆ ಬೆಳಕು? ನೀವು ಯಾರಿಗೆ ಬೆಳಕು? ಕೇಳಿಸಿಲ್ಲ. ಕತ್ತಲಲ್ಲಿರುವವರಿಗೆ ನೀವು ಯಾರಿಗೆ ಜೀವ? ಮರಣ ಹೊಂದಿದವರಿಗೆ ಜೀವ, ಕತ್ತಲಲ್ಲಿರುವವರಿಗೆ ಬೆಳಕು, ಮಾರ್ಗ ತಪ್ಪಿದವರಿಗೆ ಮಾರ್ಗ ತೋರಿಸುವ ದಿಕ್ಸೂಚನೆ ನೀವಾಗಿರ್ಬೇಕಾಗಿದೆ. ದೇವರ ನಿಮ್ಮನ್ನು ಕರ್ತದ್ದು, ದೇವರ ನಿಮ್ಮ ಹುಡುಕಿದ್ದು, ದೇವರ ನಿಮ್ಮ ಪರಿಶುದ್ಧರಾಗಿ ಮಾಡಿದ್ದು ನಿಮ್ಮನ್ನೇ ಕಟ್ಟಿಕೊಳ್ಳೋದಕ್ಕೋಸ್ಕರ ಅಲ್ಲ. ಒಂದು ಮಾತನ್ನೇ ಹೇಳ್ತೇನೆ, ನಿಮ್ಮ ನೀವು ಕಟ್ಕೊಂಡ್ರಿ ಅಂದ್ರೆ ನೀವು ಕಲ್ಲಿನ ಗೊಂಬಿನೇ. ನೀನು ಜೀವುಳ್ಳವನಾಗಬೇಕು, ನೀನು ದೇವರ ಸಂಕಲ್ಪ, ದೇವರ ಯೋಜನೆ ಹಂಚುವವನಾಗಬೇಕು. ನಿಮ್ಮ ಬೆಳಕು ನಿಮ್ಮಲ್ಲಿಯೇ ಪ್ರಕಾಶಿಸಲಿ. ಎಷ್ಟು ಮಂದಿ ಬೆಳಕಾಗಿದ್ದೀರಾ? ನಾ ಬೆಳಕಾಗಿದ್ದೆ ಅನ್ನೋ ಥರ ಸ್ವಲ್ಪ ಕೈ ಎತ್ತೀರಾ?
ಎಷ್ಟು ಮಂದಿ ಬೆಳಕಾಗಿದ್ದಾರೆ ಸ್ವಲ್ಪ ಕೈ ಮೇಲೆತ್ತಿ ನಾನು ಬೆಳಕಾಗಿದ್ದೇನೆ. ನೀನು ಬೆಳಕಾಗಿರುವಂಥ ನಿಮಗಾಗಿ ಅಲ್ಲ, ನೀನು ಬೆಳಕಾಗಿರುವಂಥದ್ದು ಕತ್ತಲಲ್ಲಿ ವಾಸಿಸುವ ಜನಾಂಗಗಳಿಗೆ. ಹೇಳಕ್ ಬಹಳ ಸಿಂಪಲ್ ಕಾಣ್ತದ, ಹೇಳಕ್ ಬಹಳ ಸಿಂಪಲ್ ಕಾಣ್ತದೆ. ನಿಮ್ಗೆ ಯೋಚನೆ ಗೊತ್ತಿರಲಿ, ದೇವರು ನಿಮ್ಮನ್ನು ಕರೆದ ಉದ್ದೇಶ ತಿಪ್ಪಿಯಲ್ಲಿರುವ ನಿನ್ನ, ಗುಂಡಿಯಲ್ಲಿರುವ ನಿನ್ನ, ಕೆಸರಲ್ಲಿರುವ ನಿನ್ನ, ಹೊಲಸಿನಲ್ಲಿರುವ ನಿನ್ನ, ಯೋಗ್ಯತೆಯಲ್ಲಿರುವ ನಿನ್ನ, ಯಾವ ಸ್ಥಾನ ಮಾನ ಇಲ್ಲದಿರುವ ನಿನ್ನನ್ನು ಕರೆದದ್ದು ನೀನು. ಅಲೋ, ದೇವರನ್ನು ಬೆಳಕಾಗಿ ರೂಪಿಸಿದ್ದಾನೆ. ಆ ಬೆಳಕು ಯಾತಕ್ಕೆ ಅಂದ್ರೆ ಕತ್ತಲಲ್ಲಿರುವ ಜನಗಳಿಗೆ ಬೆಳಕು ಕೊಡುವುದಕ್ಕಾಗಿ. ಕೆಲವರು ಸತ್ಕಾರ್ಯ ಅಂದ್ರೆ ಹೆಂಗ್ ತಿಳ್ಕೊಳ್ತಾರ, ನಾನು ಏನು ಕೆಟ್ಟದ್ದು ಮಾಡಿಲ್ಲ ನೋಡ್ರಿ ನಾನು. ಅಲೋ, ಯಾರಿಗೆ ಈ ಬಾಯಿಲಿನ ಬೈದಿಲ್ಲ ನಾನು, ಯಾರ್ದು ಕದ್ದು ತಂದಿಲ್ಲ ನಾನು, ನಾನು ಭಾಳ ಒಳ್ಳೆಯವಾಗಿ ಜೀವಿಸ್ತಾ ಇದ್ದೇನೆ. ಅರ್ಥ ಆಗಿಲ್ಲ. ಅದಕ್ಕೆ ದೇವರು, ನೀ ಒಳ್ಳೆ ಇದ್ದೀಯಲ್ಲ ಇರು, ನಾ ಲಾಸ್ಟಿಗೆ ನೋಡ್ತೇನೆ ನಿನಗ. ನೀ ಒಳ್ಳೆ ಇದ್ದೀಯಲ್ಲ ಇರು, ಆ ಕಡಿದಿನ ನೋಡ್ತೇನೆ ನಾ. ಏಟ್ ಒಳ್ಳೆ ಇದ್ದೀನಿ ತಪ್ಪ ಕಾಣ್ತದೆ ನಿಂಗೆ, ಇರು ಜರ ಇರು. ನಾ ಏನು ಆರಿಸ್ಕೊಳತ್ತಿದ್ದೀನಲ್ಲ, ಅವರೆಲ್ಲ ಕೆಲಸಕ್ಕೆ ಬರಲ್ದವ್ರು, ಇದು ಕೆಲಸಕ್ಕೆ ಬರಲ್ದು, ಇವ ಯಾವ ಯೋಗ್ಯತೆ ಇಲ್ಲ, ಇವನಿಗೆ ದಿಕ್ಕಿಲ್ಲ, ಇವ ಐಗೆಟಿ ಹಣ, ಇವ ಇಂಥವನ ಅಂತೇಳಿ ತೆಗೆದು ಬಿಸಾಡಿರಲ್ಲ. ಅಂಥವು ಕೆಲಸಕ್ಕೆ ಬರಲಿರುವಂಥವ್ ಆರಿಸ್ಕೊಂಡು ನನ್ನ ಸಂಕಲ್ಪ ಪರಿಪೂರ್ಣ ಮಾಡ್ಲತ್ತಿದೆ. ಆಮೇನ್, ಆಮೇನ್. ಸತ್ಕಾರ್ಯಗಳಂತ ಹೇಳುವಾಗ ಅಲ್ಲಿ ವಾಕ್ಯ ಹೇಳ್ತದೆ 10ನೇ ವಚನದಲ್ಲಿ, ನಾವು ದೇವರ ನಿರ್ಮಾಣ. ನಾವು ಯಾರ ನಿರ್ಮಾಣ? ಸ್ತೋತ್ರ. ನಾವು ಆತನ ನಿರ್ಮಾಣ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ಕ್ರಿಸ್ತಿಯ ಜೀವನದ ಮುಖ್ಯ ಉದ್ದೇಶ ಇದಾಗಿದೆ. ನೀ ಸಹ್ಯಸ್ತನ ಬಿ ಮನೆ ಕುಂಜಪ್ಪ ಮಾಡಿದ್ರೆ ಏನು ಕೌಡಿ ಕೆಲಸದ್ದಿಲ್ಲ. ಸಹ್ಯಸ್ತನ ಒಂದೇ ಕೊಲೆಗೆ, ದೇವ್ರೇ ಹಂಗ್ ಮಾಡ್ದೇವ್ರೇ, ಹಿಂಗ್ ಮಾಡ್ದೇವ್ರೇ, ಅದು ಮಾಡ್ದೇವ್ರೇ, ಇದು ಮಾಡ್ದೇವ್ರೆ, ನೀ ಏಟ್ ಮಾಡಂತೇಳಿ ಮನೆ ಕೋಣೆ ಕುಂತನ ಜಪ ಮಾಡಿದ್ರು ಕೆಲಸದ್ದಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ದೇವರು ನಿನಗೆ ಕೊಟ್ಟದ್ದನ್ನ, ದೇವರು ನಿನಗೆ ಮಾಡಿದ್ದನ್ನ, ದೇವರು ನಿನಗೆ ಕೊಟ್ಟ ಜ್ಞಾನ, ನಿನಗೆ ಕೊಟ್ಟ ಬೆಳಕು, ನಿನಗೆ ಕೊಟ್ಟ ಬಲ, ನಿನಗೆ ಕೊಟ್ಟ ಅಭಿಷೇಕ, ನಿನಗೆ ಕೊಟ್ಟ ಆಶೀರ್ವಾದ, ಅದು ಲೋಕದವರಿಗೆ ಹಂಚುವುದಕ್ಕಾಗಿ ಉಪಯೋಗಿಸಲ್ಪಡಬೇಕು. ಆಮೇನ್. ಎಷ್ಟು ಮಂದಿ ಬೆಳಕಾಗಿದ್ದೀರಾ? ಎಷ್ಟು ಮಂದಿ ಬೆಳಕಾಗಿದ್ದೀರಾ? ಬೆಳಕು ಯಾರಿಗೆ? ಗಲಾತ್ಯದವ್ರಿಗೆ ಬರೆದ ಪತ್ರಕ್ಕೆ ಹೋಗೋಣ. ಗಲಾತ್ಯದವ್ರಿಗೆ ಬರೆದ ಪತ್ರ, ಗಲಾತ್ಯ 2ನೇ ಅಧ್ಯಾಯ. ಗಲಾತ್ಯ 2:15 ನೋಡೋಣ. ಗಲಾತ್ಯ 2:15, ನಾವಂತೂ ಫಿಲಿಪ್ಪಿ 2:15 ಹೀಗೆ ನೀವು ನಿರ್ದೋಷಿಗಳು, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು, ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ. ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ನೀನು ಬೆಳಕಾಗಿದ್ದಿ, ನೀನು ಜ್ಞಾನವಾಗಿದ್ದಿ, ನೀನು
ಅಧಿಕಾರಿಯಾಗಿದ್ದಿ, ನೀನು ಆಶೀರ್ವಾದ ಉಂಟು ಮಾಡುವ ದೇವರ ಮಗನಾಗಿದ್ದಿ. ಈ ಯೋಚನೆ ಮಾಡಿ, ನಿನ್ನ ಕೆಲಸ ಏನು ಅಂತ. ನನಗೆ ಕಂಡಿದ್ದು ಯಾವತ್ತ ನಾ ಯೇಸುವಿಗೆ ನಂಬ್ಕೊಂಡಿದ್ದೇನೋ ತಪ್ಪಿಲ್ಲ, ಒಂದಿನ ಬಿನ ಗುಡಿ ತಪ್ಪಿಸಿಲ್ಲ, ಒಳ್ಳೆದೆ. ಹಗಲು ರಾತ್ರಿ ದೇವರಿಗೆ ಜಪ ಮಾಡತ್ತಿದೆ, ಒಳ್ಳೆದೆ. ವಾಕ್ಯ ಓದ್ಲತ್ತಿದೆ, ಒಳ್ಳೆದೆ. ಯಾವುದು ಪಾಪ ಕೈ ಹಾಕ್ಲತ್ತಿಲ್ಲ, ಒಳ್ಳೆದೆ. ಕೆಟ್ಟದೇನು ಮಾಡಿಲ್ಲ, ಒಳ್ಳೆದೆ. ಹಲೋ, ಒಳ್ಳೆದೆ. ಆದ್ರೆ ದೇವರು ಎದಕ್ಕಾಗಿ ನಮ್ಮನ್ನು ಕರೆದಿದ್ದಾನೋ ಅದು ಮಾಡೇ ಇಲ್ಲ. ಇವತ್ತು ಇದು ಈ ವಾಕ್ಯ ಬಹಳ ಸೀರಿಯಸ್ ಆಗಿ ನಾನು ಹೇಳ್ತಾ ಇದ್ದೇನೆ. ನಿನ್ನನ್ನು ಕರೆದ ಉದ್ದೇಶ, ನಿನ್ನನ್ನು ಪರಿಶುದ್ಧನಾಗಿ ಮಾಡಿದ ಉದ್ದೇಶ, ನಿನಗೆ ಜ್ಞಾನ ಕೊಟ್ಟ ಉದ್ದೇಶ, ನೀನು, ನಿನ್ನ ಕುಟುಂಬ, ನಿನ್ನ ಮನೆ ಸಾಲದು. ಹಳೆ ಒಡಂಬಡಿಕೆಯಲ್ಲಿ ನಾನು ನನ್ನ ಮನೆಯವರು ಸಾಕ ಅದು ಹಳೆ ಒಡಂಬಡಿಕೆ. ಹೊಸದ್ರಾಗ ಹೇಳ್ತಾನ ನೀನು ಲೋಕಕ್ಕೆ ಬೆಳಕಾಗಿರು, ಅನೇಕರಿಗೆ ಮಾರ್ಗದರ್ಶಕನಾಗಿರು. ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ನಿನ್ನಲ್ಲಿ ದೇವರು ಅನೇಕ ಒಳ್ಳೆ ಸ್ವಭಾವಗಳಿಟ್ಟಿದ್ದಾನೆ, ಒಳ್ಳೆ ಗುಣನಡತೆಗಳಿಟ್ಟಿದ್ದಾನೆ, ಕರುಣೆ ಉಳ್ಳ ಹೃದಯ ಕೊಟ್ಟಿದ್ದಾನೆ. ನಿನಗಾಗಿ ಅಲ್ಲ, ನಿನಗಾಗಿ ಅಲ್ಲ, ನೀನಿರುವುದು ಹಲೋ ಲೋಕದ ಜೀವನದಲ್ಲಿ ಗಂಡ ಹೆಂಡತಿಗಾಗಿ, ಹೆಂಡತಿ ಗಂಡನಿಗಾಗಿ. ಆದರೆ ಕ್ರಿಸ್ತೀಯ ಜೀವನದಲ್ಲಿ ನನ್ನ ಕುಟುಂಬಕ್ಕಾಗಿ ಒಂದು ಭಾಗ ಇರುವುದಾದರೆ ಲೋಕದ ಅನೇಕ ಕುಟುಂಬಗಳಿಗೆ ಬೆಳಕು ಕೊಡುವುದಕ್ಕಾಗಿ ದೇವರನ್ನು ನೇಮಿಸಿದ್ದಾನೆ. ಸತ್ಕಾರ್ಯಗಳು ಮಾಡುವುದಕ್ಕಾಗಿಯೇ ನಿನ್ನನ್ನು ಕರೆದದ್ದು, ನಿನ್ನ ಪಾಪ ತೊಳೆದದ್ದು, ನಿನ್ನ ನೀತಿವಂತನಾಗಿ ನೇಮಿಸಿದ್ದು ಸತ್ಕಾರ್ಯ ಮಾಡುವುದಕ್ಕಾಗಿಯೇ. ಒಂದು ನೆನಪಿರಲಿ, ಇವತ್ತಿನಿಂದ ಇವತ್ತಿನ ತಾರೀಕು ನೀವು ಬರೆದಿಟ್ಕೊರಿ, ಇವತ್ತಿನಿಂದ ನೀ ನಿಜವಾಗಿ ದೇವರ ಮಗನು ಮಗಳಾಗಿರುವುದಾದರೆ ನಿನ್ನಲ್ಲಿರುವಂಥ ಒಳ್ಳೆತನ. ಹಲೋ, ದೇವ್ರ ನನಗೆ ಒಂದು ಇದು ತೋರಿಸ್ಲತ್ತಾನ. ಏನು ಗೊತ್ತಾ, ಮನೆ ಮೇಲೆ ಕಟ್ತದಲ್ಲ ಜಾಡ್ಮಿ ಹುಳದ ಕೆಲಸ ಏನು? ಜಾಳ ಕಟ್ಟದೆ ಅದ್ರ ಕೆಲಸನೇ. ಅದಕ್ಕೆ ಅದು ಎಲ್ಲಿ ಯಾಕೆ ಹೋಗಲ್ದು, ಹೋದಲ್ಲ ಅದು ಬಿಟ್ಕೋತ ನಡೀತದ. ಕೆಡಿಸಿ ಹಾಕು, ಮತ್ತೆ ಬಿಟ್ಕೋತ ನಡೀತದ. ಅದು ಮುಂಚೆನೆ ಕೆಡಿಸಿ ಹಾಕು, ಮರ್ದಿ ನೋಡ್ತಾನೆ ಮತ್ತೆ ಅದು ಕಟ್ಟಿರ್ತದೆ. ಕಾರಣ ಆ ಜಾಡ್ಮಿ ಹುಳು, ಅದ್ರ ಹೆಸರೇ ಜಾಡ್ಮಿ ಹುಳು, ಅದರ ಅರ್ಥ ಜಾಡ್ಮಿ ಕಟ್ಟುವುದಕ್ಕಾಗಿ. ದೇವರು ನಿನ್ನ ಕರೆದದ್ದು, ನಿನ್ನನ್ನು ಆರಿಸಿದ್ದು, ನಿನ್ನನ್ನು ನೀತಿವಂತನಾಗಿ ಮಾಡಿದ್ದು ನಿನ್ನಲ್ಲಿರುವ ನೀತಿ ಹಂಚುವುದಕ್ಕಾಗಿ. ಎಲ್ಲಿ ಹೋದರೂ ನಿನ್ನ ನೀತಿ, ಎಲ್ಲಿ ಹೋದರೂ ನಿನ್ನ ಪ್ರೀತಿ, ಎಲ್ಲಿ ಹೋದರೂ ನಿನ್ನ ದಯ, ಎಲ್ಲಿ ಹೋದರೂ ನಿನ್ನ ಕರುಣೆ, ಎಲ್ಲಿ ಹೋದರೂ ನಿನ್ನ ಒಳ್ಳೆ ಮಾತು. ಅನ್ಯರು ನೀವು ನೋಡ್ಬೇಕಾದ್ರೆ ಹೇಳಬೇಕು, ಈ ವ್ಯಕ್ತಿ ಬರ್ಲತ್ತಾನಲ್ಲ, ಇವ ಬರ್ಬೇಕಾದ್ರೆ ಅವೇ ಮಾತಾಡ್ತಾನೆ ನೋಡು. ಇವನಲ್ಲಿ ಏನು ಒಳ್ಳೆ ಸ್ವಭಾವ, ಒಳ್ಳೆ ಗುಣ, ಒಳ್ಳೆ ಅಲ್ಲೋ ದೇವ್ರ ನಿನ್ ಜಪ ಮಾಡೋದು ನೋಡತ್ತಿಲ್ಲ.
ನೀ ಏಟ್ ಜಪ ಮಾಡತಿ ಎಷ್ಟು ಗಂಟೆ ಮಾಡತಿ ನೋಡ್ತಿಲ್ಲ, ನಿನ್ನಲ್ಲಿರುವ ಒಳ್ಳೆತನ ನೋಡತನ. ನೀ ಯಾರು, ನೀ ಯಾರು, ನೀ ದೈವ ಕುಮಾರನದ ಕ್ರಿಸ್ತನ ಮಗನಾಗಿದೆ. ಕ್ರಿಸ್ತನಲ್ಲಿರುವ ಒಳ್ಳೆ ಸ್ವಭಾವ ನಿಮ್ಮಲ್ಲಿದೆಯಾ? ಕ್ರಿಸ್ತನಲ್ಲಿರುವ ಒಳ್ಳೆ ನಡತೆ ನಿಮ್ ಸ್ವಲ್ಪ ನಾ ಹೇಳಿದ್ರೆ ವ್ಯತ್ಯಾಸ ಇದೆ. ನೀನು ಕಟ್ಕೊಂಬೋದು ಮುಖ್ಯ ಅಲ್ಲ, ನೀನು ಪರಿಶುದ್ಧ ಆಗಿರುವುದು ಮುಖ್ಯ ಅಲ್ಲ, ಲೋಕದಲ್ಲಿರುವ ಅನೇಕರಿಗೆ ನೀನು ಬೆಳಕಾಗಿ ರೂಪಿಸಲ್ಪಡಬೇಕು. ಅದಕ್ಕೆ ಮತ್ತಾಯ 5:14 ಹೇಳ್ತಾನೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ, ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ನಿಮ್ಮ ತಂದೆಯಾದ ದೇವರನ್ನು ಕೊಂಡಾಡುವರು. ಕ್ರಿಸ್ತಿಯ ಜೀವನ, ನಿನ್ನ ಕೆಲಸ ಯಾವ್ದು ಬೇಕಾದ್ರೂ ಮಾಡು, ಉದ್ಯೋಗ ಯಾವ್ದು ಬೇಕಾದ್ರೂ ಮಾಡು, ಬಿಸ್ನೆಸ್ ಮಾಡು, ವ್ಯವಸಾಯ ಮಾಡು, ಕೂಲಿ ಕಷ್ಟ ಮಾಡು, ಆದರೆ ನಿನ್ನ ಲೋಕಕ್ಕೆ ಬೆಳಕಾಗಿ ಜೀವಿಸಬೇಕಾದದ್ದೇ ನಿನ್ನ ಕರ್ತವ್ಯವಾಗಿದೆ. ನಾ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೇನೆ, ನೀ ಗುಡಿಯಾಗಿ ಬಂದು ದೇವರಿಗೆ ತೋರಿಸ್ಕೊಳಕ್ ಹೋಗ್ಬೇಡ. ಗುಡಿಯಾಗಿ ಬಂದೇವ್ರೇ ನಾ ಬಂದಿದೆ ನೋಡೋ ತೋರಿಸ್ಕೊಳಕ್ ಹೋಗ್ಬೇಡ. ನೀ ಯಾವ ಜಾಗದಾಗ ಇರ್ತಿಯಲ್ಲ, ಯಾವ ಜಾಗಕ್ಕೆ ಹೋಯ್ತಿಯಲ್ಲ, ಅಲ್ಲಿ ಅವ್ರು ಹೇಳ್ಬೇಕು, ಇವ ಕ್ರಿಸ್ತನ ನೋಡ್ರಿ, ಇವ ದೇವ್ರ ಮಗನ ನೋಡ್ರಿ, ಇವ್ರು ದೇವ್ರ ಮಕ್ಕಳಾಗ್ಯಾರ ನೋಡ್ರಿ. ಅಲ್ಲಿ ನೀ ಕಾಣಬೇಕು, ನೀ ಚರ್ಚನ ಕಾಣಬೇಡ, ಲೋಕದ ಕಾಣಬೇಕು. ಸತ್ಕಾರ್ಯಗಳು ನಾ ಇವತ್ತಿನಿಂದ ಹೇಳಕ್ಕೆ ಇಷ್ಟಪಡ್ತೆ, ಹಗ್ಗಲು ರಾತ್ರಿನೂ ಕೆಲಸ ಮಾಡಬೇಕು. ಎದಕ್ಕಾಗಿ? ದೇವರ ರಾಜ್ಯಕ್ಕಾಗಿ. ಕೆಲವರಿಗೆ ಕೆಲಸ ಮಾಡಬೇಕು, ಸೇವೆ ಮಾಡಬೇಕು ಅಂತ ಹೇಳಿದಾಗ ಕೈಯಲ್ಲಿ ಬೈಬಲ್ ಹಿಡ್ಕೊಂಡು ಪಾದ್ರಿ ಕೆಲಸ ಮಾಡಿ, ನಿಮ್ಮ ಬಗಲಿಗೊಂದು ಬ್ಯಾಗ್ ಹಾಕೊಂಡು ಪಾದ್ರಿ ಕೆಲಸ ಮಾಡು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ. ನೀನು ಎಲ್ಲಿದ್ದೀಯೋ, ಯಾವ ಉದ್ಯೋಗದಲ್ಲಿದ್ದೀಯೋ, ಯಾವ ಕೆಲಸದಲ್ಲಿದ್ದೀಯೋ, ಕೂಲಿ ಕಷ್ಟದಲ್ಲಿದ್ದೀಯೋ, ಅಲ್ಲಿ ನೀನು ಲೋಕಕ್ಕೆ ಬೆಳಕಾಗಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಮೊನ್ನೆ ಪಾಸ್ಟರ್ ಬಿ ಸಿ ರೆಡ್ಡಿ ಅವ್ರು ಹೇಳಿದ್ರು, ಮಲ ಏಸು ವರ್ಷಿಗೊಮ್ಮೆ ಜನ್ಮ ಕೊಡ್ತದ? 4 ವರ್ಷಿಗೊಮ್ಮೆ. ಮೋಹನ್ ಎಷ್ಟು ವರ್ಷಿಗೊಮ್ಮ? 6 ತಿಂಗಳ? 4 ತಿಂಗಳು. 4 ತಿಂಗಳಿಗೊಮ್ಮೆ ಜನ್ಮ ಕೊಡ್ತದಂತೆ. ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೆ, 4 ತಿಂಗಳಿಗೊಂದು ಮಗನಿಗೆ ಹಡ್ಲಿಕ್ಕೆ ಇಷ್ಟಪಡ್ತೀರಾ? ಎಷ್ಟು ವರ್ಷ ಆಯ್ತು? 50 ವರ್ಷ ಆಯ್ತು ನೋಡ್ರಿ ನಾ ಕ್ರಿಸ್ತನಾಗಿ. ಮಕ್ಕಳು ಎಷ್ಟವ? ಗೊಡ್ಡು ಮರ. ಕ್ರಿಸ್ತನಾಗಿ ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತ್ರಿ. ಮಕ್ಕಳು ಎಷ್ಟವ? ನೀ ಕ್ರಿಸ್ತನ ಸತ್ಕಾರ್ಯ ಮಾಡಿದೆ, ಮಾಡುತ್ತಿದೆ? ಹಲೋ, ಎಷ್ಟು ಜನ ಇಲ್ಲೇ ಇದ್ದೀರಾ? ಇವತ್ತು ನಿಮ್ಗೊಂದು ತೀರ್ಮಾನ ಏನು ಗೊತ್ತಾ? ದೇವರೇ, ಈ 2023 ಮುಗಿಯುವಷ್ಟರೊಳಗಾಗಿ ದೇವರೇ, ಒಂದು 5 ಜನರಿಗಾದ್ರೂ ಬೆಳಕಾಗಿರ್ತೇನೆ, 5 ಜನರಿಗಾದರೂ ನಾ ವಾಕ್ಯ ಹಂಚಿರ್ತೇನೆ, 5 ಜನರಿಗಾದರೂ ನಾನು ಪ್ರೀತಿ ಹಂಚ್ಕೊಳ್ತೇನೆ. ಇದ್ದೀರಾ? ಇಲ್ಲಿದ್ದೀರಾ? ಇಲ್ಲಿದ್ದೀರಾ? ಇದ್ದವರು ಹೇಳಿ ಹಲ್ಲೆಲೂಯಾ. ನಾನಿದ್ದೇನೆ, ನಾನು ಏನಾದರೂ ತಿಪ್ಪಲು ಮಾಡ್ತೇನೆ. ಒಂದು 5 ಜನರಿಗೆ ನನ್ನಲ್ಲಿರುವ ಸತ್ಯ, ನನ್ನಲ್ಲಿರುವ ಬೆಳಕು, ನನ್ನಲ್ಲಿರುವ ಬಲ ನಾನು ಹಂಚ್ತೇನೆ. ಹಲೋ, ನಿಮ್ಮ ಸತ್ಕ್ರಿಯೆಗಳು, ನಿಮ್ಮಲ್ಲಿರುವ ಒಳ್ಳೆತನಗಳು, ನಿಮ್ಮಲ್ಲಿರುವ ಒಳ್ಳೆ ಸ್ವಭಾವಗಳು, ನಿಮ್ಮಲ್ಲಿರುವ ಒಳ್ಳೆ ಗುಣ ನಡತೆಗಳು, ನಿಮ್ಮಲ್ಲಿರುವ ದಯ, ನಿಮ್ಮಲ್ಲಿರುವ ತ್ಯಾಗ, ನಿಮ್ಮಲ್ಲಿರುವ ಕರುಣೆ, ನಿಮ್ಮಲ್ಲಿರುವ ದೀನ ಸ್ವಭಾವ,
ನನಗೆ ಬಹಳ ಆಶ್ಚರ್ಯ ಕಾಣುತ್ತೆ. ಅದಕ್ಕೆ ನಮ್ಮ ಶ್ರೀನಿ ಯಾವಾಗಲೂ ಹೇಳ್ತಾ ಇದ್ರು ಪಾಸ್ಟರ್ ಶ್ರೀನಿ ಅವರು, ಜಾತಿಗನುಸಾರವಾಗಿ ಅಂತ, ಅವುಗಳ ಜಾತಿಗನುಸಾರವಾಗಿ ಏನಾಗಬೇಕು, ಜಾತಿಗನುಸಾರವಾಗಿ ಫಲ ಕೊಡ್ತಾ ಇರಬೇಕು. ಮುಳ್ಳು ಗಿಡ ಮುಳ್ಳು ಬೆಳ್ಳಿ ಬೆಳೆಸ್ತದೆ, ಒಳ್ಳೆ ಮರ ಒಳ್ಳೆ ಗಿಡಗಳನ್ನು ಬೆಳೆಸ್ತದೆ. ಹಲೋ, ಕ್ರಿಸ್ತನಲ್ಲಿರುವ ನಾನು, ದೇವರ ಮಗನೋ ಎಂಬುದಾಗಿ ಹೇಳಿಕೊಂಡಿರುವ ನಾನು ಯಾವ ಫಲ ಕೊಡ್ತಾ ಇದ್ದೇನೆ? ನಿಮ್ಮ ಕರ್ತನ ಉದ್ದೇಶ, ನಿಮ್ಮ ನೇಮಿಸಿನ ಉದ್ದೇಶ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ. Ephesians 2:10 ನೋಡ್ರಿ, ನಾವು ಆತ ನಿರ್ಮಾಣ ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ. ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು, ಕ್ರಿಸ್ತ ಯೇಸುವಿನಲ್ಲಿ ರೂಪಿಸಲ್ಪಟ್ಟಿದೀಯ. ಯಾತಕ್ಕಾಗಿ? ನಿನ್ನ ಭಕ್ತಿ ದೇವ್ರಿಗೆ ತೋರಿಸೋದು ಬೇಡ, ನಿನ್ನ ಪುಣ್ಯ ಕಾರ್ಯ ದೇವ್ರಿಗೆ ತೋರಿಸೋದು ಬೇಡ. ನಿನ್ನಲ್ಲಿ ಆತನ ಸತ್ಕಾರ್ಯಗಳನ್ನು ವ್ಯಕ್ತಪಡಿಸು, ನಿನ್ನಲ್ಲಿ ಆತನ ಒಳ್ಳೆ ಕಾರ್ಯಗಳನ್ನು ವ್ಯಕ್ತಪಡಿಸು, ನಿನ್ನಲ್ಲಿ ಆತನ ಕಾರ್ಯಗಳನ್ನು ಪ್ರಚುರಪಡಿಸು. ಅದು ದೇವರ ಉದ್ದೇಶವಾಗಿದೆ, ಅದು ದೇವರ ಉದ್ದೇಶವಾಗಿದೆ. ಈಗ ನಾ ಮೊದಲಿನ ಬರ್ತಾನೆ, ಯಹೋವನು ತನ್ನ ಭಕ್ತನನ್ನು ತನಗಾಗಿ ನೇಮಿಸಿಕೊಂಡಿದ್ದಾನೆ. ಈಗ ನೀ ಯಾಕೆ ಹುಟ್ಟಿದಿ? ದೇವರು ನಿನಗೆ ಯಾಕೆ ಕರೆದನ? ದೇವರು ಯಾಕೆ ನಿನಗೆ ಪರಿಶುದ್ಧ ಮಾಡ್ಯನ? ಯಾಕೆ ನಿನಗೆ ವರ ಕೊಡ್ಲತ್ತನ? ಯಾಕೆ ನಿನ್ನ ಕೈಗೆ ಅಭಿಷೇಕ ಕೊಡ್ಲತ್ತನ? ಯಾಕೆ ನಿನಗೆ ಸ್ವಸ್ಥತೆ ಮಾಡೋ ವರ ಕೊಡ್ಲತ್ತನ? ಯಾಕೆ ನಿನಗೆ ಆಶೀರ್ವಾದ ಮಾಡೋ ವರ ಕೊಡ್ಲತ್ತನ? ಸ್ವಲ್ಪ ಯೋಚನೆ ಮಾಡು. ಕೊಟ್ಟಿದ್ದು ನಿನಗಾಗಿ ಅಲ್ಲ, ಕೊಟ್ಟಿದ್ದು ಲೋಕದ ಒಳ್ಳೆ ಕಾರ್ಯಗಳಿಗಾಗಿ. ಯಾರದನ್ನು ಮಾಡ್ತಾರೋ ಅವರೇ ದೇವರಿಂದ ಮಹಿಮೆ ಹೊಂದಿಕೊಳ್ಳಲು ಶಕ್ತರಾಗಿದ್ದಾರೆ. ಈ ದಿನ ನಾವು ತೀರ್ಮಾನ ತೆಗೆದುಕೊಳ್ಳೋಣ, ದೇವರೇ ನೀನು ಸತ್ಕಾರ್ಯ ಮಾಡೋದಕ್ಕೆ ನಾನು ಶಕ್ತನಾಗಿದ್ದೀನಿ. ಯಾರಾದರಲ್ಲಿದ್ದೀರಾ? ಯಾರಾದರಲ್ಲಿದ್ದೀರಾ? ನಾನು ದೇವ್ರ ಕಾರ್ಯ ಮಾಡಲಿಕ್ಕೆ ಇಷ್ಟಪಡ್ತೇನೆ ಅನ್ನುವಂಥವ್ರು ಯಾರಾದರಲ್ಲಿದ್ದೀರಾ? ಇಲ್ಲಿದ್ದೀರಾ? ಸ್ವಲ್ಪ ನಿಮ್ಮ ಕೈ ತೋರಿಸ್ತೀರಾ? ನಾನು ಇಲ್ಲಿದ್ದೇನೆ, ದೇವರ ಕಾರ್ಯ ಮಾಡಲಿಕ್ಕೆ ನಾನು ಇದ್ದೇನೆ. ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಯಾರು ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ನಾನು ದೇವರಿಂದ ರೂಪಿಸಲ್ಪಟ್ಟಿದ್ದೇನೆ, ನಾನು ದೇವರಿಂದ ಹುಟ್ಟಿದವನಾಗಿದ್ದೇನೆ. ದೇವರಿಂದ ರೂಪಿಸಲ್ಪಟ್ಟ ಕಾರಣ, ದೇವರನ್ನು ಕರೆದ ಕಾರಣ, ದೇವರ ಕಾರ್ಯ ಮಾಡುವುದಕ್ಕೆ ನಾನು ಶಕ್ತನಾಗಿದ್ದೇನೆ ಅನ್ನುವಂಥವರು ಇಲ್ಲಿರುವುದಾದರೆ ಒಂದು ಸಾರಿ ಅದು ನಿಂತ್ಕೊಂಡು ಕರ್ತನ ಸನ್ನಿಧಾನದಲ್ಲಿ ನಮ್ಮನ್ನು ಸಮರ್ಪಿಸಿಕೊಳ್ಳೋಣ. ಇರುವಂಥವರು ನಂಬಿಕೆ ಉಳ್ಳವರು, ನಂಬಿಕೆ ಉಳ್ಳವರು ಎದ್ದು ನಿಂತ್ಕೊಂಡು ನಿಮ್ಮ ನೀವು ಕರ್ತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸುವವರಾಗಿರ್ರಿ. ಪ್ರೈಸ್ ಗಾಡ್, ಹಾಲಲ್ಲೂಯ್ಯ. ಪ್ರೈಸ್ ದ ಲಾರ್ಡ್, ಹಾಲಲ್ಲೂಯ್ಯ, ಹಾಲಲ್ಲೂ. ಕರ್ತನೇ, ನೀ ನನ್ನನ್ನು ಕರೆದಿದೆಯಲ್ಲ, ದೇವರೇ ನೀ ನನ್ನ ಪ್ರೀತಿಸಿದೆಯಲ್ಲ, ದೇವರೇ ನನ್ನ ಪಾಪಗಳನ್ನು ಎಣಿಸದೆ, ನನ್ನ ದ್ರೋಹಗಳನ್ನು ಎಣಿಸದೆ, ನನ್ನ ತಪ್ಪುಗಳನ್ನು ಎಣಿಸದೆ, ಅವೆಲ್ಲವುಗಳನ್ನು ನಿನ್ನಲ್ಲಿ ಮನ್ನಿಸಿ ನನ್ನನ್ನು ಪರಿಶುದ್ಧನಾಗಿ ಮಾಡಿದೆಯಲ್ಲಪ್ಪ, ನನ್ನನ್ನು ನೀತಿವಂತನಾಗಿ ಮಾಡಿದೆಯಲ್ಲ ಯೇಸುವೇ. ಹೇಳಿ ಹೇಳಿ ಹೇಳಿ, ಬಾಯ್ತಿರೋದು ಹೇಳಿ. ಕರ್ತನೆ, ಯೋಗ್ಯತೆ ಇಲ್ಲದಿರುವ ನನ್ನನ್ನು ಯೋಗ್ಯ ಸ್ಥಾನದಲ್ಲಿ ಮೇಲೆತ್ತಿದೆಯಲ್ಲ, ಅದಕ್ಕಾಗಿ ನಾನೇನು ಕೊಂಡಾಡ್ತೇನೆ, ಅದಕ್ಕಾಗಿ ನಾನೇನು ಘನಪಡಿಸ್ತೇನೆ, ಅದಕ್ಕಾಗಿ ನಾನೇನು ಆರಾಧಿಸ್ತೇನೆ ಯೇಸುವೆ. ಸ್ತೋತ್ರ 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 ಸ್ತೋತ್ರ. ಓ ರಬ್ಬ, ಶಂದೇ ರಬ್ಬ. ಅಳುತ್ತಿದೆ ಹೃದಯ, ಯೇಸು ಅಳುತ್ತಿದೆ ಹೃದಯ, ನಿನ್ನ ಉಪಕಾರವ ನೆನೆಸಿ ಅಳುತ್ತಿದೆ ಹೃದಯ, ಅಳುತ್ತಿದೆ ಹೃದಯ, ಯೇಸು ಅಳುತ್ತಿದೆ ಹೃದಯ.
ಉಪಕಾರವಾ ಅಳುತ್ತಿದೆ ಹೃದಯ ಯೇಸು ಅಳುತ್ತಿದೆ ಹೃದಯ ನಿನ್ನ ಉಪಕಾರವಾ ಸ್ವಲ್ಪ ನೆನಪು ಮಾಡಿಕೊಳ್ಳಿರಿ ನೀನು ಏನಾಗಿದ್ದಿ ನೀನು ಏನು ಅಲ್ಲ ಯಾವುದಕ್ಕೂ ಬಾರದ ನಿನ್ನ ಆತನು ತನ್ನ ಮಗನಾಗಿ ರೂಪಿಸ್ತಾ ಇದ್ದಾನಲ್ಲ ತನ್ನ ಆತ್ಮನ ಅಭಿಷೇಕ ನಿನ್ನ ತಲೆ ಮೇಲೆ ಇರಿಸ್ತಾ ಇದ್ದಾನಲ್ಲ ಆತನು ಕೂಡುವ ಸಿಂಹಾಸನದಲ್ಲಿ ನಿನ್ನ ಕೊಂಡೊಯ್ತಾ ಇದ್ದಾನಲ್ಲ ಸ್ವಲ್ಪ ಯೋಚನೆ ಮಾಡು ನೀನು ಏನು ನೀನು ಯಾತಕ್ಕೂ ಬಾರದವನು ಕರ್ತನೇ ನಾನು ಯಾತಕ್ಕೂ ಬಾರದವನಪ್ಪ ನನ್ನಲ್ಲಿ ಯಾವ ಒಳ್ಳೆತನ ಇಲ್ಲ ಯೇಸುವೆ ನಾನು ಒಳ್ಳೆಯವನಲ್ಲಪ್ಪ ಲೋಕ ನನ್ನನ್ನು ತಳ್ಳಿ ಬಿಟ್ಟಾದೆ ತಂದೆ ತಾಯಿಗಳನ್ನು ತಳ್ಳಿ ಬಿಟ್ಟಿಯಾದಾರೆ ಓ ನನ್ನ ಕುಟುಂಬ ನನ್ನನ್ನು ಗಣನೆಗೆ ಬಾರದವನು ಎಂಬುದಾಗಿ ತಳ್ಳಿ ಬಿಟ್ಟಿದ್ದಾರೆ ಆದರೆ ನಿನ್ನ ಕಣ್ಣು ನನ್ನನ್ನು ಪ್ರೀತಿಸ್ತಾ ಇದೆಯಲ್ಲ ನಿನ್ನ ಕೈ ನನ್ನ ಕಡೆ ಚಾಚುತ್ತಾ ಇದೆಯಲ್ಲ ನಿನ್ನ ಓ ಕರುಣೆ ನನ್ನ ಮೇಲೆ ಇಟ್ಟು ನನ್ನನ್ನು ತಿಪ್ಪಿಂದ ಮೇಲೆ ಎತ್ತುತ್ತಾ ಇದೆಯಲ್ಲ ಎಸ್ಸಯ್ಯ ನಾನೇನಾಗಬೇಕಪ್ಪ ನಾನೇನಾಗಬೇಕು ಕರ್ತವ್ಯ ನನ್ನ ನಡೆಸಯ್ಯ ನನ್ನ ನಡೆಸಯ್ಯ ನನ್ನ ನಡೆಸು ಕರ್ತವ್ಯ ನನ್ನನ್ನು ತುಂಬಿಸಪ್ಪ ನನ್ನನ್ನು ತುಂಬಿಸು ನನ್ನನ್ನು ತುಂಬಿಸು ನನ್ನನ್ನು ತುಂಬಿಸು ನನ್ನನ್ನು ತುಂಬಿಸು ನಾನು ನಿನ್ನಗಾಗಿ ಜೀವಿಸ್ತೇನೆ ನನ್ನ ಜೀವಿತ ಕಾಲವೆಲ್ಲ ನಿನಗಾಗಿ ನನ್ನ ಉಸಿರಿರುವ ದಿನವೆಲ್ಲ ನಿನಗಾಗಿ ನಾನು ಬದುಕಿರುವ ವರ್ಷಗಳೆಲ್ಲ ನಿನಗಾಗಪ್ಪ ಕೋ ರಾಮನ ಸಂದರ ಕಬ ಧೀರಶಿಯಾಂದಲ ರಬ ರಬ ನನ್ನ ಕಾಲು ಜಾರಿತೆಂದು ಅಂದುಕೊಂಡಾಗ ನಿನ್ನ ಕೃಪೆ ನನಗೆ ಆಧಾರವಾಯಿತು ನನ್ನ ಕಾಲು ಜಾರಿತೆಂದು ಅಂದುಕೊಂಡಾಗ ನಿನ್ನ ಕೃಪೆ ನನಗೆ ಆಧಾರವಾಯಿತು ಅಳುತ್ತಿದೆ ಹೃದಯ ಯೇಸು ಅಳುತ್ತಿದೆ ಹೃದಯ ನಿನ್ನ ಉಪಕಾರವ ನೆನೆಸಿ ಅಳುತ್ತಿದೆ ಹೃದಯ ಅಳುತ್ತಿದೆ ಹೃದಯ ಯೇಸು ಅಳುತ್ತಿದೆ ಹೃದಯ ನಿನ್ನ ಉಪಕಾರವ ನೆನೆಸಿ ಅಳುತ್ತಿದೆ ಹೃದಯ ಮತ್ತೊಂದು ಆವೃತ್ತಿ ಹೇಳೋಣ ಅಳುತ್ತಿದೆ ಹೃದಯ ಯೇಸು ಅಳುತ್ತಿದೆ ಹೃದಯ ಪ್ರತಿಯೊಬ್ಬ ಹೃದಯ ತೆರೆದು ಹೇಳಿ ಕರ್ತನೇ ನನ್ನ ಹೃದಯ ಅಳ್ತಾ ಇದೆ ನೆನೆಸಿ ಅಳುತ್ತಿದೆ ಹೃದಯ ಮತ್ತೊಂದು ಆವೃತ್ತಿ ಅಳುತ್ತಿದೆ